ಹೆಚ್ಕೇಲನ ಪ್ರಬಾದನ ಗ್ರಂಥ 37ನೇ ಅಧ್ಯಾಯ ಅದರಲ್ಲಿ ಒಂದರಿಂದ ಕೆಲವು ವಚನಗಳು ಓದ್ಕೊಂಡ್ರಿ. ನಾನು ಯಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಕೊಯ್ದು ಎಲುಬುಗಳಿಂದ ತುಂಬಿದ ಒಂದು ತಗ್ಗಿನಲ್ಲಿಡಿಸಿ ನಾನು ಆ ಎಲುಬುಗಳ ಮಧ್ಯ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಇಗೋ ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದವು. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದೋ ಎಂದು ಕೇಳಲು ನಾನು, ಕರ್ತನಾದ ಯಹೋವನೇ, ನೀನೇ ಬಲ್ಲೆ ಎಂದುತ್ತರ ಕೊಟ್ಟೆನು. ಆಗ ಆತನು ನನಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ. ಒಣಗಿದ ಎಲುಬುಗಳೇ, ಯಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯಹೋವನು ನಿಮಗೆ ಹೀಗೆ ಹೇಳುತ್ತಾನೆ, ಹೇಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಹೋಗಿಸುವೆನು, ನೀವು ಬದುಕುವಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇರೋದೇನಂದ್ರೆ, ಹೆಚ್ಕೇಲನು ಆತನು ಪ್ರವಾದಿಯಾಗಿದ್ದಾನೆ. ದೇವರು ತಾನೇ ಖುದ್ದಾಗಿ ಆತನ ಹಸ್ತಸ್ಪರ್ಶದಿಂದ ಆತನನ್ನ ನೇಮಕ ಮಾಡಿ ಪರಲೋಕದ ಅನೇಕ ಸಾದೃಶ್ಯಗಳನ್ನು ನೋಡುವಾಗೆ, ದೇವರ ಸಿಂಹಾಸನವನ್ನು ನೋಡುವಾಗೆ, ಕೆರೋಬಿ ಸೆರಾಫಿಯರನ್ನು ನೋಡುವಾಗೆ, ಆತನನ್ನ ದೇವರು ತನ್ನ ಮಹಿಮೆಯ ಕಾರ್ಯಗಳನ್ನು ನೋಡುವಂತ ಮಗನಾಗಿ ಆತನನ್ನ ಆರಿಸಿಕೊಂಡಿದ್ದಾರೆ. ಇಂಥ ಸಮಯದಲ್ಲಿ ಅನೇಕ ವಿಧವಾದಂತಹ ಪ್ರಕಟಣೆಗಳನ್ನ ಹೆಚ್ಚಿಗೆ ಕೊಡುವಂತ ಸಮಯದಲ್ಲಿ ಆತನು ದರ್ಶನದಲ್ಲಿ ಯಹೋವನ ಹಸ್ತಸ್ಪರ್ಶದಿಂದ, ಅಂದ್ರೆ ಆತನು ಕುಳಿತ ಸ್ಥಳದಲ್ಲೇ ಕುಳಿತಿದ್ದಾನೆ, ಶರೀರವಾಗಿ ಕುಳಿತ ಸ್ಥಳದಲ್ಲೇ ಕುಳಿತಿದ್ದಾನೆ. ಆದ್ರೆ ಆತ್ಮನ, ದೇವರ ಆತ್ಮನು ಆತನ ಆತ್ಮವನ್ನು ಹಿಡಿದು ಏನ್ ಮಾಡ್ತಾ ಇದ್ದಾರೆ, ಕರ್ತನ ಆತ್ಮನು ಅದನ್ನ ಹೊತ್ತುಕೊಂಡು ಹೋಗ್ತಾ ಇದ್ರೆ ಎಲ್ಲಿಗೆ ಅಂತಂದ್ರೆ, ಒಂದು ದೊಡ್ಡ ಗುಂಡಿ, ಆ ಗುಂಡಿಯ ಬಳಿಗೆ ದೇವರು ಯಹೆಜ್ಕೇಲನನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಯಹೆಜ್ಕೇಲಲ್ಲಿದ್ದಾನೆ, ಆತನು ಸರಿಯಾಗಿ ಬಾಗಿಲಲ್ಲೇ ಇದ್ದಾನೆ, ಆದ್ರೆ ಆತನ ಆತ್ಮವನ್ನ ದೇವರು ಹೊತ್ತುಕೊಂಡು ಹೋಗ್ತಾ ಇದ್ದಾರೆ. ಆತನ ಆತ್ಮ ಒಂದು ತಗ್ಗಿನ ಬಳಿ ಬಂದು ನಿಂತಿದೆ. ಅಲ್ಲಿ ಏನಂತ ಅಂದ್ರೆ, ಯಹೋವನ ಹಸ್ತಸ್ಪರ್ಶದಿಂದ ಪರವಶನ ಆಗಿರಲು, ಅಂದ್ರೆ ದೇವರ ಹಸ್ತ ಆತನ ಮೇಲೆಳೆದಿದೆ. ನಾವು ಹೇಗೆ ಅಭಿಷೇಕವನ್ನ, ಆ ಮಹಿಮೆಯನ್ನ, ದೇವರ ಪ್ರಸನ್ನತೆಯನ್ನ ನಾವು ಅನುಭವಿಸುವ ಹಾಗೆ ನಾವು ಆಗಿರೋದೇ ಇರುವ ಕಣ್ಬಿಡಕ್ಕೂ ನಮಗೆ ಅವಾಗ ತುಂಬಾ ಕಷ್ಟಕರವಾಗಿರುತ್ತೆ. ಅದಕ್ಕಿಂತಲೂ ಮಹಿಮೆಯಾದಂತ ಒಂದು ಪ್ರಸನ್ನತೆಯನ್ನ ಆತನ ಅನುಭವಿಸುತ್ತಾ ಇದ್ದಾನೆ. ಅಂತ ಸಮಯದಲ್ಲಿ ಆತನ ಆತ್ಮವನ್ನ ದೇವರ ಏನ್ ಮಾಡ್ತಾ ಇದ್ರೆ, ಹೊತ್ಕೊಂಡು ಹೋಗ್ತಾ ಇದ್ರೆ. ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು, ದೇವರ ಆತ್ಮನ ಮೂಲಕವಾಗಿ ಯಹೆಜ್ಕೇಲನನ್ನ ದೇವರ ಏನ್ ಮಾಡ್ತಾ ಇದ್ರೆ, ಕರೆದುಕೊಂಡು ಹೋಗ್ತಾ ಇದ್ರೆ, ಒಂದು ತಕ್ಕಾದ ಪ್ರದೇಶದ ಬಳಿಯಲ್ಲಿ ಆತನನ್ನ ತಂದು ಇಳಿಸ್ತಾ ಇದ್ರು. ಇಳಿಸುವಾಗ ಆ ಎಲುಬುಗಳನ್ನ, ತಗ್ಗೆಯಲ್ಲಿ ಏನಿದೆ, ಒಣಗಿ ಹೋದಂತ ಮನುಷ್ಯರ ಎಲುಬುಗಳು, ತಲೆಬುರುಡೆಗಳು, ಕೈ ಕಾಲುಗಳ ಮೂಳೆಗಳು, ಬೆನ್ಮೂಳೆಗಳು, ಎಲ್ಲಾ ಸಹಿತವಾಗಿ ಮೂಳೆಗಳೇನಾಗಿದೆ, ಅಲ್ಲಿ ರಾಶಿ ರಾಶಿಯಾಗಿ ಬಿದ್ದಿದೆ. ಈಗ ದೇವರ ಆತ್ಮನು, ಪ್ರವಾದಿಯ ಆತ್ಮವನ್ನು ಕರೆದುಕೊಂಡು ಹೋಗಿ ಆತನ ಅಲ್ಲಿ ಏನಾಗ್ತಾ ಇದ್ದಾನೆ, ಆ ಎಲುಬುಗಳ ಮಧ್ಯದಲ್ಲಿ ಸಂಚಾರ ಮಾಡಿ ಬರುವಾಗೆ ದೇವರು ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಅಲ್ಲಿ ಲೆಕ್ಕವಿಲ್ಲದಷ್ಟು ಎಲುಬುಗಳು, ರಾಶಿ ರಾಶಿಯಾಗಿ ಬಿದ್ದಿರುವಂತ, ಒಣಗಿರುವಂತ ಎಲುಬುಗಳು ಅಲ್ಲಿ ಬಿದ್ದಿದೆ. ಹಾಲೆಲೂಯಾ. ಹಾಗಾದ್ರೆ ದೇವರು ಹೇಳುವಂತ ಮಾತು ಏನಂತ ಅಂದ್ರೆ, ಒಂದು ತಗ್ಗು, ನಾವು ಸಹಿತವಾಗಿ ನಮ್ಮ ಪರಿಸ್ಥಿತಿಗಳು ಅನೇಕ ಬಾರಿ ತಗ್ಗಾದ ಪ್ರದೇಶಗಳಲ್ಲಿ ಹಾದು ಹೋಗ್ತಾನೆ ಇರುತ್ತೆ. ಏನದು ತಗ್ಗು ಅಂತ ಅಂದ್ರೆ, ಕಣ್ಣೀರಿನ ತಗ್ಗು, ಸಂಕಟದ ತಗ್ಗು, ಶೋಧನೆಯ ತಗ್ಗು. ಈಗ ಎಲಿಯನನ್ನ ತೆಗೆದುಕೊಳ್ಳ್ರಿ, ಆತನ ಕೇರಿ ತಳ್ಳದಲ್ಲಿದೆ, ಯಾಕೆಂದ್ರೆ ಅಲ್ಲಿ ಬರಗಾಲ, ಅಂತ ಭಯಂಕರವಾದಂತ ಶೋಧನೆ ಇತ್ತು ಅಲ್ವಾ. ಹಾಗೆ ಇಸ್ರಾಯೇಲರು ಸಹಿತವಾಗಿ ಅನೇಕ ಬಾರಿ ಆ ಒಂದು ಶೋಧನೆಗಳಲ್ಲಿ, ಸಂಕಟಗಳಲ್ಲಿ ಹಾದು ಹೋಗ್ತಾನೆ ಇದ್ರು. ಹಾಗೆ ನಮ್ಮ ಜೀವಿತದಲ್ಲೂ ಅನೇಕ ಸಂಕಟಗಳು, ಶೋಧನೆಗಳು ಬಂದು ಹಾದು ಹೋಗಿ ಆ ಗುಂಡಿಯಲ್ಲಿ ಹೆಣಗಳ ರಾಶಿ ಅದೇನಾಗಿದೆ, ಎಲ್ಲ ಕೊಳೆತು ಹೋಗಿದೆ. ಮಾಂಸ ರಕ್ತಗಳೆಲ್ಲ ಕೊಳೆತು ನಾಶವಾಗಿ ಹೋಗಿದೆ, ಈಗ ಎಲುಬುಗಳು ಮಾತ್ರ ಉಳಿದಿದೆ. ನಮ್ಮ ಜೀವಿತದಲ್ಲೂ ಸಹಿತವಾಗ ಹಾಗೆ ನಾವು ಅಂದುಕೊಂಡಂತ ಎಲ್ಲಾ ಪರಿಸ್ಥಿತಿಗಳು ಕೈಮೀರಿ ಹೋಗಿರೋಂತ ಸಮಯದಲ್ಲಿ ನಮ್ಮ ಜೀವಿತ ಏನಾಗಿರುತ್ತೆ, ಒಣಗಿ ಹೋದಂತ ಎಲುಬುಗಳ ಪರಿಸ್ಥಿತಿಗಿರುತ್ತೆ. ನಾವು ಪಾಪವನ್ನ ಮಾಡಿದಾಗ ನಮ್ಮ ಎಲುಬುಗಳು ಒಣಗ್ತಾನೆ ಇರುತ್ತೆ, ರೋಗದಲ್ಲಿರುವಂತ ಸಮಯದಲ್ಲಿ ಒಣಗ್ತಾನೆ ಇರುತ್ತೆ, ದೇವರಿಂದ ದೂರ ಆದಾಗ ನಮ್ಮ ಎಲುಬುಗಳು ಒಣಗ್ತಾನೆ ಇರ್ತವೆ. ಇಂಥ ಒಣಗಿದಂತ ಪರಿಸ್ಥಿತಿಯಲ್ಲಿ ದೇವರ ಆತ್ಮನ ಏನ್ ಮಾಡ್ತಾರೆ, ನಮ್ಮ ನಡುವೆ ತನ್ನ ಸೇವಕರನ್ನ ಕರೆತಂದು, ತನ್ನ ಮಕ್ಕಳನ್ನ ಕರೆದು, ದೈವ ಜನರನ್ನ ಕರೆತಂದು ಸಂಚಾರ ಮಾಡುವಂತೆ ಅಲ್ಲಿ ಕಾರ್ಯವನ್ನ ಮಾಡ್ತಾರೆ. ಯಾಕೆ ಸಂಚಾರ ಮಾಡ್ತಾರೆ, ಆ ದಿನ ಎರಿಕೋ ಕೋಟೆಯನ್ನ ಇಸ್ರಾಯೇಲರು ಸಂಚಾರ ಮಾಡುವಾಗ ಕೋಟೆ ಏನಾಯ್ತು, ಬಿದ್ದು ಹೋಯ್ತು. ಇಸ್ರಾಯೇಲರು ಏನ್ ಮಾಡಿದ್ರು, ಆ ಕೋಟೆಯನ್ನ ಆ ದೇವರು ಅದನ್ನ ತಗ್ಗಿಸಿ ಅದನ್ನ
ಲಯಪಡಿಸುವಾಗ ಅವರು ನೇರ ನುಗ್ಗಿ ಅಲ್ಲಿನ ಎರಿಕೋ ಕೋಟೆಯನ್ನು ಸ್ವಾಧೀನಪಡಿಸಿಕೊಂಡ್ರು. ಈಗ ಇಲ್ಲಿ ತಕ್ಕಾದ ಪ್ರದೇಶವನ್ನು ದೇವರು ಏನ್ ಮಾಡ್ತಾ ಇದ್ದಾರೆ, ಪ್ರವಾದಿಯಾಗಿರುವಂತೆ ಹೆಚ್ಚಿಗೆಲ್ಲನ್ನು ಬಳಸಿಕೊಂಡು ಬರುವಂತೆ ದೇವರ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಬಳಸಿಕೊಂಡು ಬರುವಂತ ಸಮಯದಲ್ಲಿ ದೇವರು ವಾಕ್ಯ ಹೇಳುತ್ತೆ, ನಾವು ಕಾಲಿಡುವಂತ ಜಾಗವನ್ನ ದೇವರು ಏನ್ ಮಾಡ್ತಾರೆ, ಕರ್ತನಿಗಾಗಿ ಸ್ವಂತವಾಗಿ ಮಾಡ್ತಾರೆ. ಅಂದ್ರೆ ನಮಗಾಗಿ ಸ್ವಂತ ಅಂದ್ರೆ ನಾವು ಈ ಲೋಕದ ಆಸ್ತಿ ಪಾಸ್ತಿಗಳು ಕಟ್ಕೊಳ್ಳೋದಲ್ಲ, ಕರ್ತನಿಗಾಗಿ ಸ್ವಂತವಾಗಿ ಮಾಡ್ಬೇಕು. ಅದಕ್ಕೋಸ್ಕರವೇ ನಮ್ಮನ್ನ ಅನೇಕ ಬಾರಿ ದೇವರು ಏನ್ ಮಾಡ್ತಾರೆ, ತನ್ನ ಚಿತ್ತವಿರುವಂತ ಸ್ಥಳಗಳ ಕಡೆಗೆ ನಮ್ಮನ್ನ ನಡೆಸ್ತಾ ಇರ್ತಾರೆ. ಇಲ್ಲಿ ಹೆಚ್ಕೇಲನು ಹಾಗೆ, ಆತನ ಎಲ್ಲೋ ಸೆರೆಯಾಳಾಗಿದ್ದಾನೆ, ದೇವರ ಆತ್ಮನು ಆತನನ್ನ ಕರೆದುಕೊಂಡು ಬರ್ತಾ ಇದ್ದಾರೆ. ಕರೆದುಕೊಂಡು ಬರುವಂತ ಸಮಯದಲ್ಲಿ ಆತನ ಸಂಚಾರವನ್ನ ಮಾಡ್ತಾ ಇದ್ದಾನೆ. ಸಂಚಾರ ಮಾಡುವಂತ ಸಮಯದಲ್ಲಿ ಇವಾಗ ಏನಾಗ್ತಾ ಇದೆ, ಅಲ್ಲಿ ದೇವರು ಮಾತನಾಡನ್ನ ಆಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನಂತೆ ಮಾತುಗಳದು, ಹೆಚ್ಕೇಲನನ್ನ ದೇವರು ಏನ್ ಕೇಳ್ತಾ ಇದ್ರೆ, ಈ ಒಣಗಿದ ಎಲುಬುಗಳಿಗೆ ಜೀವ ಬರಬಹುದು. ಈಗ ಪ್ರವಾದಿ ಏನ್ ಹೇಳ್ತಾ ಇದ್ದಾನೆ, ಹೌದು ಸ್ವಾಮಿ ಬರುತ್ತೆ ಅಂತನ, ಇಲ್ಲ ಬರಲ್ಲ ಅಂತ ಹೇಳ್ತಾನ, ಅದನ್ನ ಹೇಳಲ್ಲ, ನೀನೇ ಬಂದೆ. ಯಾಕೆಂದ್ರೆ ಕರ್ತನಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಹಲ್ಲೆಲೂಯ. ಆದ್ರೆ ನಮ್ಮನ್ನ ಪ್ರಶ್ನೆ ಮಾಡೋದಾದ್ರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ನಾವೇನ್ ಹೇಳ್ತೀವಿ, ದೇವರೇ ಬಂದು ನಿಂತು ಇಲ್ಲಿ ಕಾರ್ಯ ಮಾಡಿದ್ರು ಅದ್ ಸಾಧ್ಯನೇ ಇಲ್ಲ. ನಾವ್ ಹೇಳೋದಲ್ವಾ, ಅಯ್ಯೋ ನನ್ ಗಂಡನ ದೇವ್ರೆ ಖುದ್ದಾಗಿ ಇಳಿದು ಬಂದು ಮಾತಾಡಿದ್ರು ನನ್ ಗಂಡ ಬದ್ಲಾಗಕ್ಕೆ ಸಾಧ್ಯನೇ ಇಲ್ಲ, ನನ್ನ ಹೆಂಡತಿ ಬದ್ಲಾಗಕ್ ಸಾಧ್ಯ ಇಲ್ಲ, ನನ್ ಮಕ್ಳು ಬದ್ಲಾಗ್ಲಿಕ್ಕೆ ಸಾಧ್ಯನೇ ಇಲ್ಲ, ದೇವ್ರೇ ಕಾರ್ಯ ಮಾಡಿದ್ರು ನನ್ ಪರಿಸ್ಥಿತಿ ಬದ್ಲಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ನಮ್ಮ ಆಲೋಚನೆ ಏನು, ದೇವರಿಗಿಂತಲೂ ಇವೆಲ್ಲ ದೊಡ್ಡವು ಎಂಬುದಾಗಿ. ಹಲ್ಲೆಲೂಯಾ. ಯಾವಾಗ ನಾವು ದೇವರನ್ನ ಸಣ್ಣವನಾಗಿ ಮಾಡಿರ್ತೀವೋ, ನಮ್ಮ ಜೀವಿತದಲ್ಲಿ ಯಾವ ಕಾರ್ಯಗಳು ಯಾವ ಅದ್ಭುತಗಳು ಜರುಗುವುದಿಲ್ಲ. ಯಾವಾಗ ದೇವರನ್ನ ದೊಡ್ಡವನಾಗಿ ಆತನ ದೊಡ್ಡವನು ಬಹಳವಾಗಿ ಸ್ತುತಿಯನು, ಆತನನ್ನ ದೊಡ್ಡವನಾಗಿರುವಂತ ದೇವರನ್ನ ನಾವು ದೊಡ್ಡದಾಗಿ ನಂಬಿಕೆ ಇಟ್ಟು ಆತನನ್ನ ಘನಪಡಿಸುವಾಗ ಆತನ ಬಾಯಿಂದ ಹೊರಡುವಂತ ಒಂದು ಮಾತು ನಮಗಾಗಿ ಎಲ್ಲ ಕಾರ್ಯವನ್ನು ಏನ್ ಮಾಡ್ತಾ ಇರುತ್ತೆ, ಸಾಧ್ಯವಾಗಿ ಮಾಡ್ತಾ ಇರುತ್ತೆ. ಹಲ್ಲೆಲೂಯಾ. ಈಗ ಕರ್ತನಿಗೆ ಅಸಾಧ್ಯವಾದ ಕಾರ್ಯಗಳು ಒಂದು ಇಲ್ಲ ಅಂತ ಪ್ರವಾದಿಗೆ ಗೊತ್ತಾಯ್ತು. ಅದಕ್ಕೆ ಅಂತ ಏನ್ ಹೇಳ್ತಾ ಇದ್ದಾನೆ, ಸ್ವಾಮಿ ನೀನೇ ಬಲ್ಲೆ. ಹಲ್ಲೆಲೂಯಾ. ಈಗ ದೇವರ ನೆಕ್ಸ್ಟ್ ಕಾರ್ಯ ಏನ್ ಹೇಳು, ಏನ್ ಹೇಳ್ತಾ ಇದೆ ಅಂತ ಅಂದ್ರೆ, ಅಲ್ಲಿ ವಾಕ್ಯ, ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು. ಅಂದ್ರೆ ದೇವರು ಪ್ರವಾದಿಗೆ ಒಂದು ಜವಾಬ್ದಾರಿಯನ್ನ ಕೊಡ್ತಾ ಇದ್ರೆ, ತನ್ನ ಸೇವಕನಿಗೆ ಒಂದು ಜವಾಬ್ದಾರಿಯನ್ನು ಕೊಡ್ತಾ ಇದ್ರೆ, ಏನದು ಅಂತ ಅಂದ್ರೆ, ಹೋಗಪ್ಪ ನೀನು ಎಲುಬುಗಳನ್ನೆಲ್ಲ ಜೋಡಿಸು ಅಂತ ಹೇಳ್ತಾ ಇದಾರಲ್ಲ, ಇಲ್ಲ. ಆತನ ಹೇಳುವಂತ ಮಾತು ಅಂದ್ರೆ, ನನ್ನ ಮಾತನ್ನ ನೀನು ಸಾವು. ಹಲ್ಲೆಲೂಯಾ. ನೀನು ಅಪ್ಪಣೆ ಕೊಡುವಂತ ದೇವರು ಆತನಿಗೆ ಅಪ್ಪಣೆಯನ್ನ ಮಾಡ್ತಾ ಇದ್ರೆ ಏನಂತೆ ಅಂದ್ರೆ, ನೀನು ಎಲುಬುಗಳ ಮೇಲೆ ಧ್ವನಿಯನ್ನ ಹರಡಿ. ಹಲ್ಲೆಲೂಯಾ. ಒಣಗಿ ಹೋದಂತ ಪರಿಸ್ಥಿತಿಗಳ ಮೇಲೆ, ಒಣಗಿ ಹೋದಂತ ಜೀವಿತಗಳ ಮೇಲೆ ದೇವರ ಸೇವಕರ ಧ್ವನಿ ಹರಡುವಾಗ ಧ್ವನಿಯಲ್ಲಿ ಯಾರ ಅಭಿಷೇಕ ಇರುತ್ತೆ, ಕರ್ತನ ಅಭಿಷೇಕ, ದೇವರಾತ್ಮನ ಸಂಚಾರ, ಅದು ಸೇರಿ ಹರಡುವಾಗ ಅಲ್ಲಿ ದೊಡ್ಡ ಕಾರ್ಯ ನಡೆಯುತ್ತೆ. ಅದೇ ದೇವ್ರು ಮಾಡ್ತಾ ಇರುವಂತ ಕಾರ್ಯ. ನಾವು ಒಂದು ಕಾರ್ಯ ಸಂಪೂರ್ಣ ಆಗ್ಬೇಕು ಅಂತ ಅಂದ್ರೆ ಅಲ್ಲಿ ಏನಿರ್ಬೇಕು ಅಂದ್ರೆ, ಮೊದಲು ದೇವರ ವಾಕ್ಯ ಇರ್ಬೇಕು. ಇಲ್ಲಿ ಹೆಚ್ಕೇಲನು ತನ್ನ ಮಾತನ್ನ ಹೇಳ್ತಾ ಇಲ್ಲ, ಹೆಚ್ಕೇಲನಾದ ನಾನು ಹೇಳುವ ಮಾತೇನಂದ್ರೆ ಅಂತ ಹೇಳ್ತಾ ಇಲ್ಲ, ಆತನ ಹೇಳ್ತಾ ಇರೋದೇನಂದ್ರೆ ದೇವರ ಮಾತನ್ನ. ದೇವರು ತನಗೆ ಏನ್ ತಿಳಿಸಿದ್ರು ಆ ಮಾತನ್ನ ಎಲುಬುಗಳ ಮೇಲೆ ಸಾರ್ತಾ ಇದ್ದಾನೆ. ಹಲ್ಲೆಲೂಯಾ. ನಾವಾದ್ರೆ ನಾವೇನ್ ಮಾಡ್ತೇವೆ, ನಮ್ಮ ಮಾತನ್ನ ಕೇಳುವವರಿಗೆ ಮಾತ್ರವೇ ನಾವು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಆದ್ರೆ ದೇವರು ಕಿವಿ ಕೊಡಲಾರದಂತ ಜೀವವಿಲ್ಲದಂತ ಎಲುಬುಗಳಿಗೂ ಸಹ ತನ್ನ ಮಾತನ್ನ ಸಾರಲು ಆತನ ಶಕ್ತನಾಗಿದ್ದಾನೆ. ಯಾಕೆ ಅಂದ್ರೆ, ಇಡೀ ಭೂಲೋಕದ ಸೃಷ್ಟಿ ಆತನ ಸೃಷ್ಟಿಯಾಗಿರುವಂತ ಸಮಯದಲ್ಲಿ ಆತನ ಸೃಷ್ಟಿ ಆತನಿಗೆ ಯಾವಾಗ್ಲೂ ವಿಧೇಯವಾಗುತ್ತೆ. ಯಾಕೆಂದ್ರೆ ಆತನ ಸೃಷ್ಟಿಕರ್ತನಾದಂತ ದೇವರು. ಹಲ್ಲೆಲೂಯಾ. ಈಗ ನೀನು ಎಲುಬುಗಳ ಮೇಲೆ ಧ್ವನಿಯನ್ನ ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನ ನುಡಿ. ಈಗ ದೇವರು ಏನ್ ಮಾಡ್ತಾ ಇದ್ರೆ, ಪ್ರವಾದಿಗೆ ಅಪ್ಪಣೆಯನ್ನು ಕೊಡ್ತಾ ಇದ್ರೆ, ಈ ದೈವೋಕ್ತಿಯನ್ನ ನುಡಿ, ಅಂದ್ರೆ ದೇವರ ವಾಕ್ಯವನ್ನ ಸಾರು. ದೇವರ ವಾಕ್ಯ ಏನಂತೆ, ಒಣಗಿದ ಎಲುಬುಗಳೇ ಯಹೋವನ ವಾಕ್ಯವನ್ನ ಕೇಳಿರಿ. ಹಾಗಾದ್ರೆ ನಾವು ನಮ್ಮ ಜೀವಿತದಲ್ಲಿ ನಮ್ಮ ಪರಿಸ್ಥಿತಿಗಳ ತರ ಒಣಗೋಗಿದೆ, ಹಾಳಾಗಿದೆ, ನಿರೀಕ್ಷೆ ಇಲ್ಲದಾಗಿದೆ, ನಮಗೆ ಗತಿನೇ ಇಲ್ಲ, ನಮ್ಗೆ ಆಧಾರನೇ ಇಲ್ಲ, ನಮ್ಮನ್ನ ನೋಡುವವರು ಯಾರು ಇಲ್ಲ, ಇದನ್ನ ಸರಿಪಡಿಸುವವರು ಯಾರು ಇಲ್ಲ ಅಂತ ಯಾರೆಲ್ಲ ನಾವು ಹಂದುಕೊಳ್ತಾ ಇದೀವೋ, ದೇವ್ರು ಹೇಳುವಂತ ಮಾತೇನಂದ್ರೆ, ನಾನು ನಿನಗೆ ಸಾರುವ ವಾಕ್ಯವನ್ನ ನೀನೇನ್ ಮಾಡು, ಕೇಳಿಸಿಕೋ. ಹಲ್ಲೆಲೂಯಾ. ಯಾವಾಗ ವಾಕ್ಯವನ್ನ ನಾವು ಕೇಳಿಸಿಕೊಳ್ತೀವೋ, ಯಾವಾಗ ವಾಕ್ಯಕ್ಕೆ ನಾವು ಬೆಲೆ ಕೊಡ್ತೀವೋ, ಅಲ್ಲಿ ಏನಾಗುತ್ತೆ, ಹೊಸ ಸೃಷ್ಟಿ ಪ್ರಾರಂಭ ಆಗುತ್ತೆ. ಹೇಗೆ ಆದಿಯಲ್ಲಿ ದೇವ್ರ ಆಕಾಶವನ್ನ ಭೂಮಿಯನ್ನ ಏನ್ ಮಾಡಿದ್ರು, ಮಾತಿನಿಂದಲೇ ಅದನ್ನ ಸೃಷ್ಟಿ ಮಾಡಿದ್ರು ಅಲ್ವಾ. ಎಲ್ಲ ಜಲಚರಗಳನ್ನ ಜೀವರಾಶಿಗಳನ್ನ
ಪಶು ಪಕ್ಷಿ ಪ್ರಾಣಿಗಳನ್ನ ಪ್ರತಿಯೊಂದನ್ನು ಸಹಿತವಾಗಿ ದೇವರು ಉಂಟಾಗಲಿ ಉಂಟಾಗಲಿ ಎನ್ನುವಾಗ ಅಲ್ಲಿ ಏನಾಯ್ತಾ ಇತ್ತು? ಉಂಟಾಗ್ತಾ ಇತ್ತು. ನಾವೇನ್ ಮಾಡ್ತೇವೆ? ದೇವರು ನಮ್ಗೆ ಒಂದು ಹಣದ ರಾಶಿಯನ್ನ ತಂದು ಇಳಿಸ್ಬೇಕು, ಅಥವಾ ಒಂದು ದೊಡ್ಡ ಅಧಿಕಾರವನ್ನ ನಮಗೆ ಕೊಡ್ಬೇಕು, ಇಲ್ಲ ಅಥವಾ ಒಂದು ದೊಡ್ಡ ಜನಾಂಗವನ್ನ ನಮ್ಗೆ ಎಬ್ಬಿಸ್ಬೇಕು, ಆಗ ದೇವರು ಕಾರ್ಯ ಮಾಡ್ತಾ ಇದ್ದಾರೆ ಅಂತ ನಾವು ನಂಬ್ತೇವೆ ಅಲ್ವಾ? ಆದ್ರೆ ದೇವ್ರು ಹೇಳುವಂತದ್ದು ಏನಾದ್ರೆ, ಅದೆಲ್ಲದಕ್ಕಿಂತಲೂ ನನ್ನ ಒಂದು ಮಾತು, ಶತಾಧಿಪತಿ ಹೇಳ್ತಾನಲ್ಲ ಸ್ವಾಮಿ, ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಹಾಳಿಗೆ ಗುಣವಾಗುವುದು. ಯಾಕೆಂದ್ರೆ ಶತಾಧಿಪತಿಗೆ ಗೊತ್ತಿತ್ತು ಸರ್ವಶಕ್ತನಾದಂತ ದೇವರ ನುಡಿ ಅದು ಎಂದಿಗೂ ಕಾರ್ಯವನ್ನು ಸಾಧಿಸದೆ ಅದು ಹಿಂದಿರುಗುವುದಿಲ್ಲ. ಆ ಒಂದು ಮಾತು ಹೇಳಿದರೆ ಸಾಕು, ಅದ್ಭುತ ನನ್ನ ಜೀವಿತದಲ್ಲಿ, ನನ್ನ ಹಾಳಿನ ಜೀವಿತದಲ್ಲಿ ನಡೆಯುತ್ತದೆ ಅಂತ ಅನೇಕ ಭಕ್ತರು ಆ ಮಾತಿನ ಮೇಲೆ ಭರವಸೆ ಇಟ್ಟಿದ್ರು. ಈಗ ನಮ್ಗೆ ಮಾತುಗಳು ಸಾರಲ್ಪಡ್ತಾನೆ ಇರುತ್ತೆ, ಸಾರಲ್ಪಡ್ತಾನೆ ಇರುತ್ತೆ, ಉಪದೇಶ ಮಾಡಲ್ಪಡ್ತಾನೆ ಇರುತ್ತೆ, ನಾವು ಎಷ್ಟರ ಮಟ್ಟಿಗೆ ಅದನ್ನು ಅಂಗೀಕಾರ ಮಾಡ್ತಾ ಇದ್ವಿ ಅಲ್ವಾ? ಈ ಕಿವಿಯಿಂದ ಕೇಳಿ ಆ ಕಿವಿಯಿಂದ ಬಿಟ್ಬಿಡ್ತೇವೆ. ದೇವರಲ್ಲಿ ಅದ್ಭುತ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಯಾವಾಗ ನಾವು ವಾಕ್ಯವನ್ನ ಕೇಳಿಸಿಕೊಳ್ತೇವೋ ಅದಕ್ಕೆ ಆದಂತ ಬೆಲೆಯನ್ನ ಕೊಡ್ತೇವೋ, ಅದಕ್ಕೆ ಆದಂತ ಸ್ಥಾನ ಮಾನ ಪ್ರಾಮುಖ್ಯತೆಯನ್ನ ಕೊಡ್ತೇವೋ, ಆಗ ಏನಾಗುತ್ತೆ, ಅದಕ್ಕೆ ಒಂದು ಗೌರವವನ್ನು ನಾವು ಸಲ್ಲಿಸುವಾಗ ಆ ವಾಕ್ಯ ನಮ್ಮಲ್ಲಿ ಕಾರ್ಯವನ್ನು ಸಾಧಿಸುವುದಕ್ಕೆ ಪ್ರಾರಂಭ ಆಗುತ್ತೆ. ಆ ವಾಕ್ಯ ಏನಾಗಿದೆ, ಅದು ಜೀವವಾಗಿದೆ ಮತ್ತು ಸಮೃದ್ಧಿ ಸಹಿತವಾದಂಥ ಆಶೀರ್ವಾದವನ್ನು ನಮ್ಮ ಬಳಿಗೆ ಹೊತ್ತು ತರುವಂಥದ್ದಾಗಿದೆ. ಯಾವಾಗ ನಾವು ವಾಕ್ಯವನ್ನು ತಾತ್ಸಾರ ಮಾಡ್ತೀವೋ, ಯಾವಾಗ ನಾವು ಉಪದೇಶವನ್ನು ಕೇಳಲಿಲ್ಲವೋ ಎಂದು ನಾವು ಕಿವಿಗಳನ್ನು ಮುಚ್ಚಿಕೊಳ್ತೀವೋ, ಆಗ ಅರ್ಥ ಏನೋ, ನಮಗೆ ಜೀವ ಬೇಕಾಗಿಲ್ಲ. ವಾಕ್ಯದಲ್ಲಿರುವಂಥ ಜೀವ ನಮಗೆ ಬೇಕಾಗಿಲ್ಲ, ವಾಕ್ಯದಲ್ಲಿರುವಂಥ ಆಶೀರ್ವಾದ ನಮಗೆ ಬೇಕಾಗಿಲ್ಲ, ವಾಕ್ಯದಲ್ಲಿರುವಂಥ ಬಿಡುಗಡೆ ನಮಗೆ ಬೇಕಾಗಿಲ್ಲ. ಇದೆಲ್ಲವನ್ನು ನಾವೇ ತಳ್ಳಿಬಿಟ್ಟು ದೇವರೇ ನೀನು ನನ್ನ ಜೀವಿತದಲ್ಲಿ ಏನು ಮಾಡಿಲ್ಲ, ಆಶೀರ್ವಾದ ಮಾಡಿಲ್ಲ, ದೇವರೇ ನೀನು ನನ್ನ ಜೀವಿತದಲ್ಲಿ ಬಿಡುಗಡೆ ಕೊಟ್ಟಿಲ್ಲ, ನೀನು ನನ್ನ ಕಾರ್ಯಗಳಲ್ಲಿ ಜಯ ಕೊಟ್ಟಿಲ್ಲ, ನಾನು ಅಂದುಕೊಂಡಂಥ ನನ್ನ ಸಂಕಲ್ಪಗಳನ್ನು ನೀನು ನೆರವೇರಿಸಿಲ್ಲ. ಆಗ ದೇವರು ಹೇಳ್ತಾರೆ, ನೀನೇ ಮಾತನಾಡ್ತಾ ಇದೆಯಾ ಹೊರತು ನನ್ನ ಮಾತುಗಳಿಗೆ ನಿನ್ನಲ್ಲಿ ಸ್ಥಳವಿಲ್ಲ. ಯಾವಾಗ ದೇವರ ವಾಕ್ಯಕ್ಕೆ ನಾವು ಸ್ಥಳವನ್ನ ಕೊಡ್ತೀವೋ, ಆ ವಾಕ್ಯ ತನ್ನ ಜೀವವನ್ನ, ತನ್ನ ಆಶೀರ್ವಾದವನ್ನ, ತನ್ನ ಕಾರ್ಯಗಳನ್ನ ನಮ್ಮಲ್ಲಿ ನಡೆಸುವಂತದ್ದಾಗಿದೆ. ಆ ವಾಕ್ಯ ಸೈತಾನನ ಕಾರ್ಯಗಳನ್ನ ಮುರಿದು ಬಿಡುವಂತದ್ದಾಗಿದೆ. ಆ ವಾಕ್ಯ ವಂಚನೆಯ ಬಲೆಯಿಂದ ನಮ್ಮನ್ನ ಬಿಡಿಸುವಂತದ್ದಾಗಿದೆ. ಆ ವಾಕ್ಯ ಮರಣಕರ ವ್ಯಾಧಿಯಿಂದ ನಮ್ಮನ್ನ ತಪ್ಪಿಸುವಂಥದ್ದು, ಬೇಟೆಗಾರನ ಬಲೆಯಿಂದ ನಮ್ಮನ್ನ ತಪ್ಪಿಸುವಂಥದ್ದು. ಹಾಲೆಲೂಯಾ. ಎಲ್ಲದಕ್ಕೂ ಕಾರಣ ದೇವರ ವಾಕ್ಯ. ಆ ವಾಕ್ಯಕ್ಕೆ ನಾವು ಯಾವಾಗ ಬೆಲೆಯನ್ನು ಕೊಡ್ತೀವೋ, ಅದರದ ಮಾನ್ಯತೆಯನ್ನು ನಾವು ಯಾವಾಗ ಗ್ರಹಿಸಿಕೊಳ್ತೀವೋ, ಆ ವಾಕ್ಯದ ಆಶೀರ್ವಾದ ನಮ್ಮ ಜೀವಿತದಲ್ಲಿ ಕಾರ್ಯವನ್ನು ಸಾಧಿಸಲಿಕ್ಕೆ ಪ್ರಾರಂಭ ಆಗುತ್ತೆ. ಈಗ ಒಣಗಿದ ಎಲುಬುಗಳೇ ಯಹೋವನ ವಾಕ್ಯವನ್ನು ಕೇಳಿದೆ ಅಲ್ವಾ? ಒಣಗಿದ ಎಲುಬುಗಳೇ ಯಹೋವನ ವಾಕ್ಯವನ್ನ ಕೇಳ್ರಿ. ನೀವು ವಾಕ್ಯವನ್ನ ಕೇಳುವುದಾದ್ರೆ ನಾನು ಶ್ವಾಸಕ್ಕೆ ಅಪ್ಪಣೆಯನ್ನು ಕೊಡ್ತೇನೆ, ಆ ಶ್ವಾಸ ನಿಮ್ಮಲ್ಲಿ ಬರುತ್ತೆ, ಆಗ ನೀವೇನಾಗ್ತೀರಿ, ಬದುಕುವಿರಿ. ಹಾಲೆಲೂಯಾ. ಹಾಗಾದ್ರೆ ಒಂದು ಕಾರ್ಯ ಸಂಪೂರ್ಣ ಆಗ್ಬೇಕು ಅಂದ್ರೆ ಮೊದಲು ದೇವರ ವಾಕ್ಯಕ್ಕೆ ನಾವು ಬೆಲೆ ಕೊಡ್ಬೇಕು, ಎರಡನೆಯದಾಗಿ ದೇವರ ಆತ್ಮನ ಸಂಚಾರಕ್ಕೆ ಅವಕಾಶ ಕೊಡ್ಬೇಕು. ಒಂದು ದೇವರ ವಾಕ್ಯ, ಎರಡನೆಯದು ದೇವರ ಆತ್ಮ. ಇವೆರಡು ಎಲ್ಲಿ ನಮ್ಮ ಜೀವಿತದಲ್ಲಿ ಯಾವಾಗಲೂ ಕಾರ್ಯ ಸಾಧಿಸ್ತಾ ಇರುತ್ತೋ, ಎಂತ ಒಣಗಿ ಹೋಗಿರುವಂತ ಪರಿಸ್ಥಿತಿ, ಹಾಳಾದ ಪರಿಸ್ಥಿತಿ, ಕೆಡವಲ್ಪಟ್ಟಂತ ಪರಿಸ್ಥಿತಿ, ಕೈಬಿಡಲ್ಪಟ್ಟಂತ ಪರಿಸ್ಥಿತಿ, ಕಠಿಣವಾದದ್ದು, ಗಂಭೀರವಾದದ್ದು ಅಂತ ಹೇಳಿದ್ರು ಸಹಿತವಾಗಿ ದೇವರೇನ್ ಮಾಡ್ತಾರೆ, ಇಗೋ ನಾನು ಹೊಸ ಕಾರ್ಯವನ್ನ ಮಾಡುವೆನು, ನಾನು ನಿಮ್ಮ ಮೇಲೆ ಕೇಳಿಗಾಗಿ ಅಲ್ಲ ಮೇಲಿಗಾಗಿ ದೃಷ್ಟಿಯನ್ನ ಇಡುವೇನು ಅಂತ ದೇವರು ತಿಳಿಸ್ತಾರೆ. ಹಾಲೆಲೂಯಾ. ಹಾಗಾದ್ರೆ ಈಗ ಒಣಗಿದ ಎಲುಬುಗಳು ಏನ್ ಮಾಡ್ತಾ ಇದೆ, ಪ್ರವಾದಿಯ ಮಾತಿಗೆ ಬೆಲೆಯನ್ನ ಕೊಡ್ತಾ ಇದೆ. ಹೇಗೆ ಕೊಡ್ತಾ ಇದೆ ನೋಡ್ರಿ ವಾಕ್ಯ 7ನೇ ವಚನ. ಎಲುಬುಗಳು ದೈವೋಕ್ತಿಯನ್ನ ಕೇಳಿದ ಕೂಡಲೇ ಏನಾಗ್ತಾ ಇದೆ, ಅದೊಂದು ತಗ್ಗಾದ ಪ್ರದೇಶ, ಅದು ಲೆಕ್ಕವಿಲ್ಲದಷ್ಟಾದಂತ ಮೂಳೆಗಳ ರಾಶಿ ತುಂಬಿದೆ. ಮನುಷ್ಯನ ಹತವಾದಂತ ಮನುಷ್ಯನ ಹೆಣಗಳ ರಾಶಿ ಅದು ಕೊಳತೆ ಏನಾಗಿದೆ, ಬರೀ ಎಲುಬುಗಳು ಮಾತ್ರ ಉಳಿದಿದೆ. ಆ ಎಲುಬುಗಳಿಗೆ ದೇವರು ಇದನ್ನ ತನ್ನ ದೃಷ್ಟಿಯನ್ನ ಇಟ್ಟಿದ್ದಾರೆ. ತನ್ನ ದೃಷ್ಟಿಯನ್ನ ಇಟ್ಟಂತ ದೇವರು ಹೇಳುವಂತ ಮಾತೇನಂದ್ರೆ, ತನ್ನ ಸೇವಕನಾದಂತ ಹೆಚ್ಕೆಲ ಮುಖಾಂತರವಾಗಿ ಎಲುಬುಗಳಿಗೆ ನನ್ನ ದೈವೋಕ್ತಿಯನ್ನ ನುಡಿ. ಈಗ ಹೆಚ್ಕೆಲ ಏನ್ ಹೇಳ್ತಾ ಇದ್ದಾನೆ, ಆ ಎಲುಬುಗಳಿಗೆ ದೇವರ ವಾಕ್ಯವನ್ನ ತಿಳಿಸ್ತಾ ಇದ್ದಾನೆ.
ಅದು ನೋಡಿ ಎಲುಬುಗಳೇ, ಒಣಗಿದ ಎಲುಬುಗಳೇ, ಯಹೋವನ ವಾಕ್ಯವನ್ನ ಕೇಳಿರಿ ಅಂತ ಹೇಳಿದ ಕೂಡಲೇ ಅಲ್ಲಿ ಒಂದು ದೊಡ್ಡ ಸದ್ದಾಯಿತು. ಏನಾಗುತ್ತೆ ಅಂತ ಹೆಚ್ಚಿಗೆಲ್ಲರಿಗೂ ಗೊತ್ತಿಲ್ಲ. ದೇವರ ಅಪ್ಪಣೆ ಕೊಡ್ತಾ ಇದ್ದಾರೆ, ಅಪ್ಪಣೆ ಕೊಟ್ಟ ಪ್ರಕಾರವೇ ಅಲ್ಲಿ ಕಾರ್ಯಗಳು ಜರುಗ್ತಾ ಇದೆ. ಎಲುಬುಗಳು ಏನಾಗ್ತಾ ಇದೆ, ಟಕ ಟಕ ಟಕನೆ ಒಂದೊಂದು ಜೋಡಣೆ ಆಗ್ತಾ ಇದೆ. ಎಲ್ಲೋ ಬಿದ್ದಿರುವಂತ ತಲೆ ಬುರುಡೆ, ಎಲ್ಲೋ ಬಿದ್ದಿರುವಂತ ಕೈ ಕಾಲಿನ ಮೂಳೆ, ಎಲ್ಲೋ ಬಿದ್ದಿರುವಂತ ಎಲುಬುಗಳ ಮೂಳೆ ಎಲ್ಲ ಏನಾಗ್ತಾ ಇದೆ, ಆ ಯಾವ್ಯಾವ ಶರೀರದ್ದು ಆ ಶರೀರದ ಮೂಳೆಗಳು ಒಂದೊಂದಾಗಿ ಒಂದೊಂದಾಗಿ ಬಂದು ಜೋಡಣೆ ಆಗ್ತಾ ಇದೆ. ಹಾಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯಕ್ಕೆ ನೀವು ಬೆಲೆ ಕೊಡುವುದಾದ್ರೆ ಚದರಿ ಹೋದದ್ದನ್ನ ದೇವ್ರು ಏನ್ ಮಾಡ್ತಾರೆ, ಒಟ್ಟುಗೂಡಿಸ್ತಾರೆ. ಒಂದು ಎಲುಬುಗಳೇ ವಾಕ್ಯವನ್ನ ಕೇಳಿದ ಕೂಡಲೇ, ಈಗ ಹೆಣಗಳ ರಾಶಿ ಅಂದಾಗ ಎಲ್ಲೆಲ್ಲೋ ಮಿಕ್ಸ್ ಆಗಿ ಬಿದ್ದಿರುತ್ತಲ್ವಾ, ಯಾಕೆಂದ್ರೆ ಹೆಣಗಳಂತಸ್ನ ಪಕ್ಷಿಗಳು ಬಂದು ತಿಂತಾ ಇರ್ತವೆ, ಹದ್ದುಗಳು ಮತ್ತು ಅನೇಕ ಕಾಡಿನ ಪ್ರಾಣಿಗಳು ಎಳೆದಾಡ್ಕೊಂಡು ಎಲ್ಲ ತಿಂತಾ ಇರ್ತವೆ. ಆ ತಿನ್ನಂತ ಸಮಯದಲ್ಲಿ ಯಾರ್ದೋ ತಲೆ ಬುರುಡೆ ಹತ್ರ ಯಾರ್ದೋ ಕೈಕಾಲ್ ಮೂಳೆಗಳು ಬಿದ್ದಿರುತ್ತೆ, ಯಾರ್ದೋ ಬೆನ್ನೆಲುಬೋ ಇನ್ನೊಬ್ರು ತಲೆ ಬುರುಡೆ ಹತ್ರ ಬಿದ್ದಿರುತ್ತೆ. ಅವೆಲ್ಲವೂ ದೇವರ ವಾಕ್ಯವನ್ನ ಹೇಳಿದ ಕೂಡಲೇ, ಅಲ್ಲಿ ಹೆಚ್ಚಿಗೆಲೆ ಏನಾದ್ರೂ DNA ಟೆಸ್ಟ್ ಮಾಡಿ ಎಲ್ಲ ಜೋಡಿಸ್ತಾ ಇದಾನ, ಅಥವಾ ದೇವದೂತರು ಬಂದು ಏನಾದ್ರೂ ಜೋಡಿಸ್ತಾ ಇದಾರ? ಇಲ್ಲ. ಆದ್ರೆ ದೇವರ ವಾಕ್ಯ, ಒಣಗಿದ ಎಲುಬುಗಳೇ ದೇವರ ವಾಕ್ಯವನ್ನ ಕೇಳಿರಂದ ಕೂಡಲೇ ಯಾವ್ಯಾವ ಶರೀರದ ಮೂಳೆಗಳು ತನ್ನ ಶರೀರದ ಮೂಳೆಗಳ ಒಟ್ಟಿಗೆ ಅದೇನಾಗ್ತಾ ಇದೆ, ಜೋಡಣೆ ಆಗ್ತಾ ಇದೆ. ಹಾಗಾದ್ರೆ ನೀವು ದೇವರ ವಾಕ್ಯಕ್ಕೆ ಬೆಲೆಯನ್ನ ಕೊಡುವುದಾದ್ರೆ, ನೀವು ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವುದಾದ್ರೆ, ನೀವು ದೇವರ ವಾಕ್ಯವನ್ನ ಅನುಸರಿಸುವುದಾದ್ರೆ, ಚದುರಿ ಹೋಗಿರುವಂತ ಕೈಕಾಲಿನ ಮೂಳೆಗಳು, ತಲೆಬುರುಡೆಯ ಮೂಳೆಗಳು, ಬೆಕ್ಕೆಲಬೆ ಮೂಳೆಗಳು ಏನಾಗ್ತವೆ, ಒಟ್ಟುಗೂಡಿಸಲ್ಪಡ್ತವೆ. ಯಾಕೆಂದ್ರೆ ದೇವ ಕೂಡಿಸೋದನ್ನ ಮನುಷ್ಯರು ಅಗಲಿಸಬಾರ್ದು. ಹಾಲೆಲೂಯಾ. ಹಾಗಾದ್ರೆ ಒಂದು ಕುಟುಂಬ ಇರ್ಬೋದು, ಒಂದು ಸಭೆ ಇರ್ಬೋದು, ನಿಮ್ಮ ಜೀವಿತ ಇರ್ಬೋದು, ನಿಮ್ಮ ಭವಿಷ್ಯ ಇರ್ಬೋದು, ನಿಮ್ಮ ನಿರೀಕ್ಷೆ ಇರ್ಬೋದು, ನಿಮ್ಮ ಸುಗತಿಗಳಿರ್ಬೋದು, ಅವೆಲ್ಲವನ್ನ ಕದಲಿಸೋದಕ್ಕೆ ದೇವರು ಯಾರಿಗೂ ಅಪ್ಪಣೆ ಕೊಡಲ್ಲ. ಅಪ್ಪಣೆ ಕೊಟ್ಟಿರೋದು ಯಾರು? ನಾವು. ಯಾಕೆಂದ್ರೆ ದೇವರ ಮಾತನ್ನ ತಳ್ಳಿಬಿಟ್ಟ ಕಾರಣ ಸೈತಾನ ಏನ್ ಮಾಡಿದಾನೆ, ಆತನು ಕಳ್ಳನಂತೆ ಬಂದು ನಮ್ಮೊಳಗೆ ಸೇರಿ ಎಲ್ಲವನ್ನ ಚದುರಿಸಿ ಬಿಟ್ಟಿದ್ದಾನೆ, ಎಲ್ಲವನ್ನ ನಾಶಪಡಿಸಿದ್ದಾನೆ, ಜೀವವಿಲ್ಲದಾಗಿ ಮಾಡಿದ್ದಾನೆ, ನಿರೀಕ್ಷೆ ಇಲ್ಲದವಾಗಿ ಮಾಡಿದ್ದಾನೆ. ಆದ್ರೆ ನಾವ್ ಯಾರ ಹತ್ರ ಗುಣಗುಟ್ತಾ ಇದ್ದೇವೆ? ದೇವರ ಹತ್ರ ಗುಣಗುಟ್ಟಿದ್ದೇವೆ. ಸೈತಾನನಿಗೆ ಅಧಿಕಾರವನ್ನ ಕೊಟ್ಟು ಹಾಳು ಮಾಡುವುದಕ್ಕೆ, ನಾಶ ಮಾಡುವುದಕ್ಕೆ ನಾವು ಅಧಿಕಾರ ಕೊಟ್ಟಿದ್ದೇವೆ, ಸ್ಥಳವನ್ನ ಕೊಟ್ಟಿದ್ದೇವೆ. ಆದ್ರೆ ನಾವ್ ಯಾರ ಹತ್ರ ಬಂದು ಪ್ರಲಾಪಿಸ್ತಾ ಇದ್ದೇವೆ? ದೇವ್ರ ಹತ್ರ. ದೇವ್ರೇ, ನನ್ನ ಪರಿಸ್ಥಿತಿ, ನನ್ನ ಜೀವಿತ, ನನ್ನ ನಿರೀಕ್ಷೆ, ನನ್ನ ಭವಿಷ್ಯ ಈ ರೀತಿ ಹಾಳಾಯ್ತಲ್ಲ ಸ್ಮಾನ. ಆದ್ರೂ ದೇವರು ಬೇಸರ ಬಳಿದು ಹೇಳ್ತಾ ಇದ್ರೆ, ಒಣಗಿದ ಎಲುಬುಗಳೇ ದೇವರ ವಾಕ್ಯವನ್ನ ಕೇಳಿರಿ ಅಂತ ತನ್ನ ದಾಸನ ಮುಖಾಂತರವಾಗಿ ದೇವರು ತಿಳಿಸ್ತಾರೆ. ಅದನ್ನ ಕೇಳಿದ ಕೂಡಲೇ ಎಲ್ಲಾ ಮೂಳೆಗಳೇನಾಗ್ತಾ ಇದೆ, ಒಂದಕ್ಕೊಂದು ಜೋಡಣೆ ಆಗ್ತಾ ಇದೆ. ಜೋಡಣೆ ಆಗುವುದು ಮಾತ್ರವಲ್ಲದೆ ಅಲ್ಲೇನಾಗ್ತಾ ಇದೆ, ನರಗಳು ಸಹಿತವಾಗಿ ಹಬ್ಬಿಕೊಳ್ತಾ ಇದೆ. ಹಾಲೆಲೂಯಾ. ಎಲುಬುಗಳೇನೋ ಅಲ್ಲೇ ಇತ್ತು, ನರಗಳಿತ್ತ ಇರ್ಲಿಲ್ಲ. ಆದ್ರೆ ದೇವ್ರು ಏನ್ ಮಾಡ್ತಾ ಇದ್ರೆ, ಇಲ್ಲದೆ ಇರುವುದನ್ನ ಇದ್ದುದಾಗಿ ಕರೆಯುವ ಆತನು. ಹಾಲೆಲೂಯಾ. ನಮ್ಮ ಕಣ್ಣಿಗೆ ಯಾವ ಸಂಗತಿಗಳು ಕಾಣಿಸ್ತಾ ಇಲ್ವೋ ಆ ಸಂಗತಿಗಳನ್ನ ದೇವರು ನಮ್ಮ ಜೀವಿತದಲ್ಲಿ ನೆರವೇರಿಸುವಂತ ಕರ್ತನು. ನಾವು ನಂಬಬೇಕು, ಆಗ ದೇವರ ಮಹಿಮೆ ನಮ್ಮ ಜೀವಿತದಲ್ಲಿ ಅತ್ಯದ್ಭುತವಾಗಿ ಆಶ್ಚರ್ಯಕರವಾದ ರೀತಿಯಲ್ಲಿ ನಡೆಸುವಂತ ಕರ್ತನಾಗಿದ್ದಾನೆ. ದೇವರ ವಿಷಯವನ್ನ ಮನುಷ್ಯನ ಆಲೋಚನೆಯಿಂದ ನಾವು ಇತ್ಯರ್ಥ ಮಾಡಿಕೊಳ್ಳುವುದಾದ್ರೆ, ನಮ್ಮ ಒಂದು ಸಂಕಲ್ಪ, ನಮ್ಮ ಜ್ಞಾನ, ನಮ್ಮ ದೃಷ್ಟಿ, ನಮ್ಮ ವಿವೇಕದಿಂದ ನೋಡುವುದಾದ್ರೆ ಅದನ್ನ ಅರ್ಥೈಸಿಕೊಳ್ಳಲು ಸಾಧ್ಯವೇ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಯಾಕೆಂದ್ರೆ ದೇವರು ಅಸಾಧ್ಯವಾದಂತ ಅಸಾಮಾನ್ಯವಾದಂತ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಮಾಡಲು ಆತನು ಶಕ್ತನಾಗಿದ್ದಾನೆ. ಅದಕ್ಕೆ ಆತನು ಸರ್ವಶಕ್ತನಾದಂತ ದೇವರು, ಅತಿಶ್ರೇಷ್ಠನಾದಂತ ದೇವರು. ಈಗ ಎಲುಬುಗಳ ಜೋಡಣೆ ಆಯ್ತು, ಈಗ ನರಗಳು ಸಹಿತವಾಗಿ ಜೋಡಣೆ ಆಗ್ತಾ ಇದೆ, ಮಾಂಸವು ಹರಡಿಕೊಂಡಿತ್ತು. ಹಾಲೆಲೂಯಾ. ಮಾಂಸದ ಹೊದಿಕೆ ಅಲ್ಲಿ ಉಂಟಾಗ್ತಾ ಇದೆ, ಆದ್ರೆ ಶ್ವಾಸ ಮಾತ್ರ ಇಲ್ಲ. ಈಗ ಆದಿ ಕಾಂಡದಲ್ಲಿ ನಾವು ನೋಡ್ತೇವೆ, ಯಹೋವ ದೇವರು ಏನ್ ಮಾಡಿದ್ರು, ಮಣ್ಣಿನಿಂದ ಮನುಷ್ಯನನ್ನ ರೂಪಿಸಿದ್ರು. ಮನುಷ್ಯನನ್ನ ರೂಪಿಸಿ ತದನಂತರ ಏನ್ ಮಾಡ್ತಾರೆ, ತನ್ನ ಶ್ವಾಸವನ್ನ ಹೋಗಿಸ್ತಾರೆ. ಆ ಶ್ವಾಸ ಹೋಗುವ ತನಕ ಅದೇನದು, ಮಣ್ಣಿನ ಗೊಂಬೆ ಅಷ್ಟೇ, ಜೀವ ಇಲ್ಲ. ಈಗ ದೇವ್ರ ವಾಕ್ಯವನ್ನ ನಾವು ಕೇಳಿಸ್ಕೊಳ್ತಾ ಇದೀವಪ್ಪ, ನಾವು ಅನುಸರಿಸ್ತಾ ಇದೀವಪ್ಪ, ಆದ್ರೆ ದೇವರ ಆತ್ಮನ ಸಂಚಾರಕ್ಕೆ ನನ್ನಲ್ಲಿ ಅವಕಾಶ ಇಲ್ಲ ಅಂದ್ರೆ ನಾವು ಬರೀ ಗೊಂಬೆಗಳೇ. ಹಾಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತೇವೋ, ದೇವರ ಆತ್ಮನ ಸಂಚಾರಕ್ಕೂ, ದೇವರ ಆತ್ಮನ ಕಾರ್ಯಕ್ಕೂ, ದೇವರ ಆತ್ಮನು ನಮ್ಮಲ್ಲಿ ತನ್ನ ಚಿತ್ತವನ್ನ ನೆರವೇರಿಸುವುದಕ್ಕೂ ನಾವು ಸಂಪೂರ್ಣವಾಗಿ ನಮ್ಮನ್ನ ಬಿಟ್ಟು ಕೊಡುವುದಾದ್ರೆ ಆಗ ನಾವೇನಾಗ್ತೇವೆ, ಬದುಕುತ್ತೇವೆ. ಹಾಲೆಲೂಯಾ. ಎಲ್ಲಾ ಕಾರ್ಯಗಳು ಸಿದ್ಧವಾಗಿದೆ, ಆದ್ರೆ ಜೀವ ಮಾತ್ರ ಇಲ್ಲ. ಈಗ ದೇವ್ರ ವಾಕ್ಯ ಹೇಳೋದೇನಂದ್ರೆ, ಆಗ 9ನೇ ವಚನ ನೋಡ್ರಿ,
ಆಗ ಆತನು ನನಗೆ ನರಪುತ್ರನೇ ನೀನು ಶ್ವಾಸಕ್ಕೆ ನುಡಿ ನುಡಿ ಶ್ವಾಸವೇ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ ನೀನು ಚತುರ್ದಿಕ್ಕುಗಳಿಂದ ಬೀಸಿ ಹತ ಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆಕೊಳ್ಳಲು ನಾನು ಅಪ್ಪಣೆಯಂತೆ ನುಡಿದೆನು ಇಗೋ ಶ್ವಾಸಕ್ಕೂ ಅವುಗಳಲ್ಲಿ ಹೊಕ್ಕಿತು ಬದುಕಿದವು ಕಾಲುಡಿ ನಿಂತವು ಅತ್ಯಂತ ದೊಡ್ಡ ಸೈನ್ಯವಾದವು. ಹಲ್ಲೆಲೂಯಾ. ಇಲ್ಲಿ ಮಾತು ಕೇಳ್ತಾ ಇರೋದೇನಂದ್ರೆ ಈಗ ಒಣಗಿದ ಎಲುಬುಗಳಿಗೆ ವಾಕ್ಯವನ್ನ ಸಾರಾಯ್ತು, ಎಲುಬುಗಳೆಲ್ಲ ಜೋಡಣೆ ಆಯ್ತು, ನರಗಳು ಜೋಡಣೆ ಆಯ್ತು, ಮಾಂಸ ಜೋಡಣೆ ಆಯ್ತು, ಅದರ ಮೇಲಿನ ಹೊದಿಕೆಯಾಗಿ ಚರ್ಮವು ಸಹ ಹೊದಿಕೆ ಜೋಡಣೆ ಆಯ್ತು, ರಕ್ತ ಸಂಚಾರ ಸಹ ಪ್ರಾರಂಭವಾಯ್ತು. ಆದ್ರೆ ಇವಾಗ ಶ್ವಾಸಕ್ಕೆ ನುಡಿಬೇಕು. ಹಾಲೆಲೂಯಾ. ಶ್ವಾಸ ಎಲ್ಲಿ ತಗ್ಗಿನಲ್ಲಿದೆಯಾ? ಚತುರ್ದಿಕ್ಕಿನಲ್ಲಿ ಇರುವಂತದ್ದು. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣದಲ್ಲಿ ಸಂಚರಿಸುವಂತ ಗಾಳಿಗೆ ನೀನೇನ್ ಮಾಡು? ನುಡಿ ಅಂತ. ಹಾಗಾದ್ರೆ ನಾವು ಮಾಡಬೇಕಾದದ್ದೇನು? ದೇವರ ವಾಕ್ಯಕ್ಕೆ ಬೆಲೆ ಕೊಡುವಂಥದ್ದು, ದೇವರಾತ್ಮನ ಸಂಚಾರಕ್ಕೆ ಅವಕಾಶವನ್ನ ಮಾಡಿಕೊಡುವಂಥದ್ದು, ಆ ಕಾರ್ಯಗಳನ್ನ ಮಾಡುವುದಾದ್ರೆ ನಮ್ಮ ಕೈತಪ್ಪಿ ಹೋಗಿರುವಂತ ಪ್ರತಿಯೊಂದು ಕಾರ್ಯಗಳನ್ನ ದೇವರೇನ್ ಮಾಡ್ತಾರೆ? ನಮ್ಮ ಬಳಿಗೆ ಬರ್ಲಿಕ್ಕೆ ಆಗುವಾಗೆ ದೇವರು ಮಾಡ್ತಾರೆ. ಇಸ್ರಾಯೇಲ್ರು ಏನ್ ಮಾಡ್ತಾ ಇದ್ರು ಅರಣ್ಯದಲ್ಲಿ? ನಾವು ಐಗುಪ್ತ ದೇಶದಲ್ಲಿ ಮಾಂಸಾಹಾರವನ್ನ ಸೇವನೆ ಮಾಡ್ತಿದ್ವು, ಆದ್ರೆ ಇಲ್ಲೇನೋ ಬರೀ ಮನ್ನವನ್ನ ತಿಂದು ತಿಂದು ನಮ್ಮ ನಾಲಿಗೆ ಸಪ್ಪೆಯಾಗಿದೆ ಅಂತ ಹೇಳಿ ನಮ್ಗೆ ಮಾಂಸ ಬೇಕು, ರೊಟ್ಟಿ ಇದು ಮೀನುಗಳು ಬೇಕು ಅಂತ ಹೇಳಿ ಅಂಬಲಿಸುವಂತ ಸಮಯದಲ್ಲಿ ದೇವರೇನ್ ಮಾಡ್ತಾರೆ? ಮೂಡಣ ದಿಕ್ಕಿನ ಗಾಳಿಯನ್ನ ಬರ ಮಾಡ್ತಾರೆ. ಅಲ್ಲಿ ಲಾವಕಿಗಳ ರಾಶಿ ಇಸ್ರಾಯೇಲ್ಯರ ಗುಡಾರಗಳಲ್ಲಿ ಬಂದು ಬೀಳುವಾಗಿ ದೇವರ ಅದ್ಭುತವನ್ನ ಮಾಡ್ತಾರೆ. ಹಲ್ಲೆಲೂಯಾ. ಈಗ ಪಂಚಶತಮ ದಿನದಲ್ಲಿ ಎಲ್ಲಾ ಇದು ಅಪೋಸ್ತಲರು ಮತ್ತು ಶಿಷ್ಯರುಗಳು ಮೇಲಂತಸ್ತನಲ್ಲಿ ಕಾದುಕೊಂಡಿದ್ದಾರೆ. ಅವರಿಗೆ ದೇವ್ರ ವಾಕ್ಯಗಳು ತುಂಬಾ ಚೆನ್ನಾಗಿ ಗೊತ್ತು. ಆದ್ರೆ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆ ಮರಣವನ್ನು ಅನುಭವಿಸಿ ಪುನರುತ್ಥಾನವಾಗಿ ಹೋಗಿದ್ದಾರೆ. ಆದ್ರೆ ಅವ್ರಿಗೆ ಇನ್ನೂ ಏನು ಭಯ? ಅವ್ರಿಗೇನು ದೇವ್ರ ವಾಕ್ಯ ಗೊತ್ತು, ಆದ್ರೆ ಭಯ. ಯಾರನ್ನ ಕಂಡ್ರೆ ಭಯ? ಯಹೂದ್ಯರನ್ನ ಕಂಡ್ರೆ ಭಯ, ಮಹಾಯಾಜಕರನ್ನ ಕಂಡ್ರೆ ಭಯ, ಸಿಪಾಯಿಗಳನ್ನ ಕಂಡ್ರೆ ಭಯ, ರೋಮ್ ಸರ್ಕಾರವನ್ನ ಕಂಡ್ರೆ ಭಯ, ಅವ್ರನ್ನ ಹಿಂಸಿಸುವುದಕ್ಕೆ ಅಧಿಕಾರವನ್ನ ತೆಗೆದುಕೊಳ್ಳುವಂತ ಜನರ ಮೇಲೆ ಭಯ. ಆದ್ರೂ ದೇವ್ರ ಅಪ್ಪಣೆಯನ್ನ ಕೊಟ್ಟಿದ್ದಾರೆ, ಏನು? 10 ದಿನಗಳ ತನಕ ಕಾದುಕೊಂಡಿರಿ ಅಂತ. ಈಗ ಕಾದುಕೊಂಡಿದ್ದಾರೆ. ಇವಾಗ ಏನಾಗ್ತಾ ಇದೆ? ದೊಡ್ಡ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಶಬ್ದವಾದಾಗ ಅಲ್ಲಿ ಯಾರ ಸಂಚಾರ ಉಂಟಾಗ್ತಾ ಇದೆ? ಪವಿತ್ರ ಆತ್ಮನ ಸಂಚಾರ ಉಂಟಾಗ್ತಾ ಇದೆ. ಅಲ್ಲಿವರೆಗೂ ಹಡಗಿ ಹಡಗಿ ಇರುತ್ತಾ ಇದ್ದಂತ ಶಿಷ್ಯರು ಇನ್ನು ಮುಂದೆ ಎಲ್ಲೂ ಅಡಗದ ಹಾಗೆ ಲೋಕದ ಕಟ್ಟಕಡೆಯವರೆಗೂ ಹೋಗಿ ಸುವಾರ್ಥ ಸೇವೆಯನ್ನು ಮಾಡುವಂತ ಧೈರ್ಯಶಾಲಿಗಳಾಗಿ ಬದಲಾಗ್ತಾರೆ. ಹಾಲೆಲೂಯಾ. ಆ ಧೈರ್ಯ ಯಾವುದೋ ಮನುಷ್ಯನು ಕೊಟ್ಟಿರುವಂತ ಧೈರ್ಯ ಅಲ್ಲ, ಯಾವುದೋ ಪದವಿ ಕೊಟ್ಟಿರುವಂತ ಧೈರ್ಯವಲ್ಲ, ಅಥವಾ ಹಣ ಕೊಟ್ಟಿರುವಂತ ಧೈರ್ಯವಲ್ಲ, ಅವರ ಜ್ಞಾನ ಕೊಟ್ಟಿರುವಂತ ಧೈರ್ಯವಲ್ಲ. ನಾವೇನಾದ್ರೂ ಏನ್ ಮಾಡ್ತೀವಿ? ಏಯ್, ಅವ್ರು ನನ್ನ ಜೊತೆ ಇದ್ದಾರೆ ಅದಕ್ಕೆ ನನಗೆ ಧೈರ್ಯ, ನನ್ನ ಹತ್ರ ಹಣ ಇದೆ ಅದಕ್ಕೆ ನನಗೆ ಧೈರ್ಯ ಅಲ್ವಾ? ಅನೇಕ ಸಂಗತಿಗಳ ಮೇಲೆ ನಾವು ಭರವಸೆ ಇಟ್ಟಿರ್ತೀವಿ, ಅದ್ರ ಮೇಲೆ ಧೈರ್ಯ. ಆದ್ರೆ ಆದಿ ಕಾಲದ ಅಪೋಸ್ತಲರಿಗೆ ಧೈರ್ಯ ಯಾವ್ದ್ರಿಂದ ಬಂತು? ಪವಿತ್ರಾತ್ಮನಿಂದ ಬಂತು. ಹಾಲೆಲೂಯಾ. ಹಾಗಾದ್ರೆ ಪವಿತ್ರಾತ್ಮನು ಬರುವಾಗ ಆತನು ನಮ್ಮಲ್ಲಿ ಜೀವವನ್ನ ಉಂಟು ಮಾಡುವಂತ ಕರ್ತನಾಗಿದ್ದಾನೆ. ಪವಿತ್ರಾತ್ಮನು ನಮ್ಮಲ್ಲಿ ಬರುವಾಗ ನಮ್ಮ ಅಗತ್ಯತೆಗಳನ್ನು ಪೂರೈಸುವಂತ ಕರ್ತನಾಗಿದ್ದಾನೆ. ಪವಿತ್ರಾತ್ಮನು ನಮ್ಮ ಮೇಲೆ ಬರುವಾಗ ಆತನು ನಮ್ಗೆ ಧೈರ್ಯವನ್ನ ತಂದುಕೊಡುವಂತ ಕರ್ತನಾಗಿದ್ದಾನೆ. ಹಾಲೆಲೂಯಾ. ಇಸ್ರಾಯೇಲರಿಗೆ ಏನಿತ್ತು? ಮಾಂಸದ ಕೊರತೆ ಇತ್ತು. ಅಲ್ಲಿ ದೊಡ್ಡ ಗಾಳಿ ಬೀಸಿತು, ಅವ್ರದ ಮಾಂಸದ ಕೊರತೆ ನೀಗಿ ಹೋಯ್ತು. ಅವ್ರಿಗೆ ಏನಾಯ್ತು? ಬೇಸರ ಆಗ ಮಟ್ಟಿಗೆ ಆ ಮಾಂಸಾಹಾರ ಬೆಳಿಗ್ಗೆ ಆಯ್ತು, ಸಂಜೆ ಆಯ್ತು, 40 ದಿನಗಳ ತನಕ ಅವರಿಗೆ ಎಡೆಬಿಡದೆ ಮಾಂಸಾಹಾರ ದೇವರು ದೊರಕಿಸಲ್ಪಟ್ಟರು. ಹಲ್ಲೆಲೂಯಾ. ಅಪೊಸ್ತಲರು ಭಯದಿಂದ ನಡುತ್ತಾ ಇದ್ರು. ಈಗ ದೇವರಾತ್ಮನವರ ಮೇಲೆ ಬಂದಾಗ ಯಾರಿಗಾದ್ರೂ ಭಯಪಡ್ರವರು? ಯಾರಿಗೂ ಭಯಪಡ್ಲಿಲ್ಲ. ಅದೇ ಮಹಾಸಭೆಯಲ್ಲಿ ನಿಂತು ನೀವು ಶಿಲುಬೆಗೆ ಹಾಕಿ ಕೊಂದಂತ ಯೇಸು ಕ್ರಿಸ್ತನೇ ಅಂತ ಅವ್ರು ಏನ್ ಮಾಡ್ತಾರೆ? ಧೈರ್ಯವಾಗಿ ಅವ್ರನ್ನ ಖಂಡಿಸ್ತಾ ಇದಾರೆ, ಎದುರಿಸ್ತಾ ಇದಾರೆ, ದೇವರ ಮಾತನ್ನ ಉಚ್ಚರಿಸ್ತಾ ಇದಾರೆ. ಅದಕ್ಕಿಂತ ಮುಂಚೆ ಗೆತ್ಸೇಮನೆ ತೋಟದಲ್ಲಿ ಯೇಸು ಸ್ವಾಮಿಯನ್ನ ಹಿಡಿದುಕೊಳ್ಳಲು ಬರುತ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಎಲ್ಲಾ ಶಿಷ್ಯರು ಏನ್ ಮಾಡಿದ್ರು? ಯೇಸು ಸ್ವಾಮಿಯನ್ನು ಬಿಟ್ಟು ಬಿಟ್ಟು ಓಡಿ ಹೋದ್ರು. ಶಿಲುಬೆಗೆ ಹಾಕುವಾಗಲೂ ಸಹಿತವಾಗಿ ಯಾರು ಮುಂದೆ ಬರದೆ ಹಿಂದೆ ಹಿಂದೆನೆ ನೋಡ್ತಾ ಇದ್ರು. ಪೇತ್ರನು ಬಹುದೂರದಲ್ಲಿ ಹಿಂದೆ ಹಿಂದೆ ಬಂದ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಆ ಸಮಾಧಿಗೆ ಆ ಚೂರ್ಣಗಳನ್ನ ಹಚ್ಚುವುದಕ್ಕೂ ಸಹಿತವಾಗಿ ಸ್ತ್ರೀಯರು ಮುಂದೆ ಹೋದ್ರೆ ಹೊರತು ಪುರುಷರು ಮುಂದೆ ಹೋಗ್ಲೇ ಇಲ್ಲ ಎಂಬುದನ್ನ ನಾವು ನೋಡ್ತೇವೆ. ಹಲ್ಲೆಲೂಯಾ. ಆದ್ರೆ ದೇವರ ಆತ್ಮನ ಬರುವಾಗ ಅಲ್ಲಿ ದೊಡ್ಡ ಕಾರ್ಯ ಜರುಗಿತು. ಈ
ಈಗ ಯೆಹೆಜ್ಕೇಲನಿಗೆ ದೇವ್ರು ಹೇಳ್ತಾ ಇದಾರೆ, ಚತುರ್ದಿಕ್ಕಿಗೆ ನೀನೇನ್ ಮಾಡು, ಆ ಶ್ವಾಸಕ್ಕೆ ಆ ಗಾಳಿಗೆ ನೋಡಿ, ಶ್ವಾಸವೇ ಶ್ವಾಸವೇ ನೀನು ದೇವರ ಮಾತನ್ನ ಕೇಳು. ಹಾಲೆಲೂಯಾ. ಆ ನುಡಿದ ಕೂಡಲೇ ಶ್ವಾಸ ಬಂದು ಆ ಒಣಗಿದ ಎಲುಬುಗಳೀಗ ಹೇಗೆ ಮನುಷ್ಯನಾಗಿ ಬದಲಾಗಿದೆಯೋ ಅದಕ್ಕೆ ನುಗ್ಗುವಾಗ ಅವ್ರು ಏನಾದರೂ ಬದುಕಿದರು. ಹಾಲೆಲೂಯಾ. ಹಾಗಾದ್ರೆ ದೇವರು ಈ ದಿನ ನಿಮಗೆ ತಿಳಿಸುವಂತ ಮಾತೇನಂದ್ರೆ, ನೀವು ದೇವರ ಆತ್ಮನಕ್ಕೆ ನೀವೇನ್ ಮಾಡ್ಬೇಕು, ಬಾಗಿಲು ತೆರೆದುಕೊಟ್ಟವರಾಗಿ, ಅವಕಾಶ ಮಾಡಿಕೊಟ್ಟವರಾಗಿ, ದೇವರಾತ್ಮನೇ ನನ್ನಲ್ಲಿ ನೀನು ಸಂಚಾರ ಮಾಡು ಸ್ವಾಮಿ, ನನ್ನಲ್ಲಿ ಬಂದು ವಾಸ ಮಾಡು ಸ್ವಾಮಿ ಅಂತ ನಿಮ್ಮನ್ನ ನೀವು ಒಪ್ಪಿಸಿಕೊಡುವುದಾದ್ರೆ, ನಿಮ್ಮ ಎಲ್ಲ ಒಡಗಿ ಹೋದ ಪರಿಸ್ಥಿತಿಗಳ ಮೇಲೆ ದೇವರು ತನ್ನ ಕಾರ್ಯವನ್ನು ಸಾಧಿಸ್ತಾರೆ. ಅಲ್ಲಿ ಏನಾಯ್ತು, ಅವು ಕಾಲೂರಿನಿಂದ ದೊಡ್ಡ ಸೈನ್ಯವಾಯಿತು. ಸೈನ್ಯ ಅಂತಂದ್ರೆ ಏನು, ಹೇಡಿಗಳ ಧೈರ್ಯಶಾಲಿಗಳು, ಕರ್ತನೆಗಾಗಿ ಏನಾದರೂ ಮಾಡುವುದಕ್ಕೆ ಬಹು ಆಸೆ ಮತ್ತು ವೈರಾಗ್ಯ ಇರುವಂಥವು. ಹಾಲೆಲೂಯಾ. ಹಾಗಾದ್ರೆ ಇದುವರೆಗೂ ಸೋತು ಹೋಗುತ್ತಾ ಇರುವಂತ ಜೀವಿತಗಳ ಮೇಲೆ ದೇವರು ಈ ದಿನ ನಮ್ಗೆ ಜೈವನ ಕೊಡ್ಲಿಕ್ಕೆ ಅದನ್ನ ಶಕ್ತನು. ಯಾವ ಸೋದರಿ ಇದುವರೆಗೂ ನಮ್ಮನ್ನ ಹಿಂದಟ್ಟಿ ಹಿಡಿತಾ ಇತ್ತೋ, ಯಾವ ಸೈತಾನ ನಮ್ಮನ್ನ ವಂಚನೆ ಬಲಿಯಲ್ಲಿ ಸಿಕ್ಕಿಸಿ ನಮ್ಮನ್ನ ಕಟ್ಟಾಗ್ತಾ ಇದ್ದೋ, ಎಲ್ಲಾ ಕಟ್ಟುಗಳಿಗೆ ದೇವರಾತ್ಮನ ಏನ್ ಮಾಡ್ತಾರೆ, ದೊಡ್ಡ ಬಿಡುಗಡೆಯನ್ನ ಕೊಡ್ತಾರೆ. ಎಲ್ಲಿ ಅಭಿಷೇಕ ಉಂಟೋ ಅಲ್ಲಿ ಬಿಡುಗಡೆ ಉಂಟು. ದೇವರಾತ್ಮನು ಬಿಡುಗಡೆಯನ್ನು ಕೊಡುವಂತ ಕರ್ತನು. ವಾಕ್ಯ ಹೇಳುತ್ತೆ, ಮಗನು ಬಿಡುಗಡೆ ಮಾಡದೆ ಹೋದರೆ ಬಿಡುಗಡೆ ಇಲ್ಲ. ಆ ಮಗನು ಯಾರು, ದೇವರ ವಾಕ್ಯ. ಪವಿತ್ರ, ಎಲ್ಲಿ ಅಭಿಷೇಕ ಉಂಟೋ ಅಲ್ಲಿ ಬಿಡುಗಡೆ ಉಂಟು. ಅಭಿಷೇಕ ಯಾರು ಕೊಡುವಂಥದ್ದು, ಪವಿತ್ರ ಆತ್ಮನು ನಮ್ಮ ಮೇಲೆ ಬರುವಾಗ ನಮಗೆ ಅಭಿಷೇಕ ಉಂಟಾಗುವಂಥದ್ದು. ಹಾಗಾದ್ರೆ ಒಂದು ದೇವರ ವಾಕ್ಯದಿಂದ ಬಿಡುಗಡೆ, ಎರಡನೇದಾಗಿ ದೇವರ ವಾಕ್ಯದ ಪವಿತ್ರಾತ್ಮನಿಂದ ಬಿಡುಗಡೆ. ಹಾಗಾದ್ರೆ ದೇವರ ವಾಕ್ಯ ಪವಿತ್ರಾತ್ಮನಿಗೆ ನೀವು ಸ್ಥಳ ಕೊಡುವುದಾದ್ರೆ ನೀವೇನಾಗ್ತೀರಾ, ಸೈನ್ಯವಾಗಿ ಬದಲಾಗ್ತೀರಾ. ಅಲ್ಲಿ ವಾಕ್ಯ ಹೇಳುವಂಥದ್ದು ಏನಂದ್ರೆ, ಮುಂದಿನ ವಚನ ನೋಡ್ರಿ, ಅಲ್ಲೊಂದು ಈ ಎಲುಬುಗಳು ಇಸ್ರಾಯೇಲಿನ ಪೂರ್ಣ ವಂಶವು. ಆ ಋಷಿಯರು, ಅಯ್ಯೋ ನಮ್ಮ ಎಲುಬುಗಳು ಒಳಗೆ ಹೋದವು, ನಮ್ಮ ನಿರೀಕ್ಷೆಯು ಹಾಳಾಯಿತು, ನಾವು ಹುಳನಾಶವಾದೆವು ಅಂದುಕೊಳ್ಳುತ್ತಿದ್ದಾರೆ. ಹಲ್ಲೆಲೂಯಾ. ಅಲ್ಲಿ ಇದು ಇಸ್ರೇಲ್ ಒಂದು ಸ್ವಂತ ದೇಶವಾಗಿ ಕಟ್ಟಲ್ಪಡುವುದಕ್ಕಿಂತ ಮುಂಚಿತವಾಗಿನ ಪ್ರವಾದನೆ, ಅದು ನೆರವೇರಲ್ಪಟ್ಟಿದೆ. ಈ ವಾಕ್ಯ ಭಾಗ ಅನೇಕ ಸಂಗತಿಗಳಿಗೆ ಅದು ನಡೆಸಲ್ಪಡುವಂಥದ್ದು. ಇಲ್ಲಿ ವಾಕ್ಯ ಏನು ಹೇಳ್ತಾ ಇರೋದಂತ ಅಂದ್ರೆ, ಈಗ ನಾವ್ ಯಾರೆಲ್ಲ ಅಯ್ಯೋ ನಮ್ಮ ನಿರೀಕ್ಷೆ ಹಾಳಾಯ್ತು ಸ್ವಾಮಿ, ನಮ್ಮ ಎಲುಬುಗಳು ಒಣಗಿ ಹೋಗಿದೆ ಸ್ವಾಮಿ, ನಮ್ಗೆ ಗತಿನೇ ಇಲ್ಲ ಸ್ವಾಮಿ ಅಂತ ಯಾರೆಲ್ಲ ಅಂದುಕೊಳ್ತಾ ಇದ್ರು, ಅವರೆಲ್ರಿಗೂ ದೇವ್ರು ಹೇಳುವಂತ ಮಾತೇನಂದ್ರೆ, ನಿಮ್ಮ ನಿರೀಕ್ಷೆ ಹಾಳಾಗದ ಹಾಗೆ ನಾನು ನಡೆಸ್ತೇನೆ. ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರರ್ಥಕವಾಗದು. ಆ ಕಾಲ ಯಾರ ಕೈಯಲ್ಲಿದೆ, ದೇವರ ಕೈಯಲ್ಲಿದೆ. ಅಲ್ಲಿವರೆಗೂ ನಾವು ಮೊಣಗಿ ಹೋಗಿರುವುದನ್ನ, ಅಯ್ಯೋ ಇದು ಅಸಡ್ಡೆಯಾದದ್ದು, ಇದು ತಾತ್ಸಾರವಾದದ್ದು, ಇದೆಲ್ಲರೂ ಕೈ ಬಿಡಲ್ಪಟ್ಟಂಥದ್ದು, ದೇವರೇ ನಮ್ಮನ್ನ ದೃಷ್ಟಿಸಿ ನೋಡುವಂಥವ್ರು ಯಾರು ಇಲ್ಲ, ದಾವಿದನ ಕುಮಾರನೇ ನನ್ನನ್ನು ಕರುಣಿಸುವಂತ ಬಾರ್ತಿಲೋಮಯ್ಯ ಕುರುಡ ಆಗ ಕೂಗುವುದಕ್ಕಿಂತ ಮುಂಚಿತವಾಗಿ ಆತನ ಏನಾಗಿದ್ದ, ಹುಟ್ಟಂದಿನಿಂದಲೂ ಕುರುಡನಾಗಿ ಆತನು ಭಿಕ್ಷೆ ಬಿಡುವಂತ ಮನುಷ್ಯನಾಗೇ ಇದ್ದ. ಆತನು ಪ್ರತಿಯೊಬ್ಬರು ನನಗೆ ಭಿಕ್ಷೆ ಕೊಡಿ ಅಂತ ಕೂಗ್ತಾನೆ ಇದ್ದ. ಆದ್ರೆ ಒಂದು ಕಾಲ ಬಂತು, ಆತನ ಮುಂದೆ ಯೇಸು ಸ್ವಾಮಿ ಹಾದು ಹೋಗುವ ಕಾಲ. ಹಾಲೆಲೂಯಾ. ಆದ್ರ ನೆಕ್ಸ್ಟ್ ಘಟನೆ ಏನು, ಆತನ ಕುರುಡುತನ ಹೊರಟು ಹೋಯಿತು. ಹಾಲೆಲೂಯಾ. ಹಾಗಾದ್ರೆ ಈ ದಿನ ದೇವರಾತ್ಮನು ನಮ್ಮ ಮೇಲೆ ಸಂಚರಿಸುವಾಗ ನಾವೇನಾಗ್ತೇವೆ, ಕಾಲೂರಿ ನಿಂತು ದೊಡ್ಡ ಸೈನ್ಯವಾಗಿ, ಕರ್ತನೆಗಾಗಿ ಜೀವಿಸುವಂತ ಸೈನ್ಯವಾಗಿ, ಸೈತಾನನ ಎದುರಿಸುವಂತ ಸೈನ್ಯವಾಗಿ, ಲೋಕವನ್ನ ಜಯಿಸುವಂತ ಸೈನ್ಯವಾಗಿ ನಾವು ನಿಲ್ತೇವೆ. ಅದಕ್ಕೋಸ್ಕರವೇ ದೇವರು ನಮ್ಮನ್ನ ಕರೆದಿದ್ದಾರೆ. ಹಾಲೆಲೂಯಾ. ಕರ್ತನ ತೊಟ್ಟಿಗೆ ನಮ್ಮನ್ನ ಒಪ್ಪಿಸಿಕೊಳ್ಳೋಣ, ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಮೊಣಕಾಲೂರಿ ಕರ್ತನ ತೊಟ್ಟಿಗೆ ನಿಮ್ಮನ್ನೇ ನೀವು ಒಪ್ಪಿಸಿಕೊಡ್ರಿ. ಯಾರೆಲ್ಲ ವಾಕ್ಯಕ್ಕೆ ಬೆಲೆ ಕೊಡುತ್ತಾ ಇಲ್ಲವೋ, ಯಾರೆಲ್ಲ ದೇವರಾತ್ಮನ ಸಂಚಾರಕ್ಕೆ ಬೆಲೆ ಕೊಡುತ್ತಾ ಇಲ್ಲವೋ, ಅವರೆಲ್ಲರೂ ನಿಮ್ಮನ್ನೇ ನೀವು ಕರ್ತನ ತೊಟ್ಟಿಗೆ ಒಪ್ಪಿಸಿಕೊಡ್ರಿ. ದೇವರೇ, ಆ ದಿನ ಒಣಗಿ ಹೋದ ಎಲುಬುಗಳು ಸ್ವಾಮಿ, ಹೀಗೋ ಕರ್ತನೆ ಅಪ್ಪ ನಿನ್ನ ವಾಕ್ಯವನ್ನು ಕೇಳಿದವು ರಾಜ ಅಪ್ಪ. ಹೀಗೋ ಸ್ವಾಮಿ, ಯಾಯಿರನ ಮಗಳು ಆಗ ತಾನೇ ಸತ್ತು ಹೋದಳು, ಕರ್ತನೆ ನೀನು ಹೋಗಿ ಎಬ್ಬಿಸಿದೆ ಸ್ವಾಮಿ. ವಿಧವೆಯ ಮಗ ಎರಡು ದಿನವಾಗಿತ್ತು, ನೀನು ಹೋಗಿ ಎಬ್ಬಿಸಿದ್ದೆ ರಾಜ. ಲಾಜರನು ನಾಲ್ಕು ದಿನವಾಗಿತ್ತು ಸ್ವಾಮಿ, ಸತ್ತು ಹೋಗಿ ಆತನನ್ನು ಎಬ್ಬಿಸಿದ್ದೆ ರಾಜ. ಆದರೆ ಒಣಗಿ ಹೋದ ಎಲುಬುಗಳಿಗೆ ಕರ್ತನೆಯಪ್ಪ ಲೆಕ್ಕವಿಲ್ಲದಷ್ಟು ದಿನಗಳು ಸ್ವಾಮಿ, ಆದರೆ ನೀನು ಎಬ್ಬಿಸಿದ್ದೆ ರಾಜ. ಹೇಗೋ ಕರ್ತನೆ ಲೆಕ್ಕಗಳಪ್ಪ ಅದು ನಮ್ಮ ವಿಷಯದಲ್ಲಿ ಮಾತ್ರವೇ ರಾಜ, ನಮ್ಮ ಬುದ್ಧಿಗೆ ಸ್ವಾಮಿ, ಆದರೆ ನಿನಗೆ ಯಾವ ಲೆಕ್ಕವೂ ಯಾವ ದಿನವೂ ಲೆಕ್ಕವೇ ಅಲ್ಲ ಸ್ವಾಮಿ. ನೀನು ಅದ್ಭುತ ಮಾಡಲು ಒಂದು ಕ್ಷಣ ಸಾಕು ಸ್ವಾಮಿ, ಒಂದು ಕ್ಷಣ ಸಾಕು ಸ್ವಾಮಿ. ಆ ಕ್ಷಣಕ್ಕೆ ನಮ್ಮನ್ನು ಬಿಟ್ಟು ಕೊಡುತ್ತಾ ಇದ್ದೇವೆ ಎಂದು ಕರ್ತನ ತೊಟ್ಟಿಗೆ ಬಿಟ್ಟು ಕೊಡ್ರಿ. ಆತನ ಮಾತಿಗೆ ಬೆಲೆ ಕೊಡುವುದಕ್ಕಾಗಿ ನಿಮ್ಮನ್ನು ಬಿಟ್ಟು ಕೊಡ್ರಿ.
ಪವಿತ್ರಾತ್ಮನ ಸಂಚಾರಕ್ಕಾಗಿ ನಿಮ್ಮನ್ನ ಬಿಟ್ಟು ಕೊಡ್ರಿ. ಸ್ತೋತ್ರಪ್ಪ, ಸ್ತೋತ್ರ, 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 ಸ್ತೋತ್ರಪ್ಪ, ಸ್ತೋತ್ರ ರಾಜ. ರಿಬಿ ಹೇಲ ದುಷ್ಯಧರಬ, ರೇಬೆ ಹೇಲ ದುಷ್ಯಧರಬ, ಹಾಲ ದುಷ್ಟ ಮುಷ್ಯಧರಬ, ರಿಬೆ ಹೇಲ ದುಷ್ಯಂಧರಬು ಹೂದ ಕಾಲ ದಸ್ತಬಿ, ರಕಾಲ ದುಷ್ಯಧರಬು ಹೂದ ಕಾಲ ದಸ್ತಬಿ, ರೇಖಾ ಬಹುನ ದುಲಶಂಧರಬು ಹೂದ ಕಾಲ ದಸ್ತಬಿ, ರೇದ ಹಾನ ದುಲಶಂಧರಬು ಲಾದಸ್ತ ಮಿಷ್ಯಧರ ಬಾಬ, ರೇದ ಹಲ ದುಷ್ಯಧರಬ ಹನ ದುಲಸಂದರಬಿ. ಮಹಿಮೆ 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 ರಾಜ, ಮಹಿಮೆ ರಾಜ. ರೈಬೆ ಹೇಲ ದುಷ್ಯಧರಬ, ಬಿಟ್ಟುಕೊಡುವಂಥ ಪ್ರತಿಯೊಬ್ಬರನ್ನಪ್ಪ ನಿನ್ನ ವಾಕ್ಯದಿಂದ ತುಂಬಿಸಿ ಕರ್ತನೆಪ್ಪ, ಬಿಟ್ಟು ಕೊಡುವಂಥ ಪ್ರತಿಯೊಬ್ಬರನ್ನಪ್ಪ ನಿನ್ನ ಆತ್ಮನಿಂದ ತುಂಬಿಸಿ ಕರ್ತನೆಪ್ಪ. ರೇಬೆ ಹೀಲ ದುಷ್ಯಧರಬ, ಬಲಹೀನವಾಗಿ ಇರದೆ ಕರ್ತನೆಪ್ಪ, ಬಲಿಷ್ಠವಾದ ಸೈನ್ಯವಾಗಿ ಇವರು ನಿಲ್ಲುವಾಗಿ ರಾಜ. ನೀನು ತಾನೇ ಸಹಾಯ ಮಾಡು ಕರ್ತನೆ, ನಿನ್ನ ನಾಮಕ್ಕೆ ಸ್ತೋತ್ರಪ್ಪ. ನೀನು ಆರಿಸಿಕೊಂಡಂಥ 12 ಜನರಲ್ಲಿ ಅಪ್ಪ ಒಬ್ಬನು ಬಿದ್ದು ಹೋಗುವಾಗಲೂ 11 ಕರ್ತನೆಪ್ಪ ಇಡೀ ಲೋಕವನ್ನೇ ಕದಲಿಸುತ್ತಪ್ಪ ಪೌಲನನ್ನು ಕರ್ತನೆಪ್ಪ ಆರಿಸಿಕೊಂಡು ದೇವ್ರೆ ದೊಡ್ಡ ಕಾರ್ಯವನ್ನು ಮಾಡಿದ ಹಾಗೆ ರಾಜ. ಓ ದೇವರಪ್ಪ, ನಿನಗೆ ದಿನಗಳು ಸಂಖ್ಯೆಗಳು ಲೆಕ್ಕಕ್ಕೆ ಇಲ್ಲ ಸ್ವಾಮಿ. ಆದ್ರೆಪ್ಪ ವೈರಾಗ್ಯವುಳ್ಳ ಮನಸ್ಸು ಕರ್ತನೆ ಮಾತ್ರವೇ ನಿನಗೆ ಲೆಕ್ಕಕ್ಕೆ ಸ್ವಾಮಿ. ದಾಹ ಉಳ್ಳ ಮನಸ್ಸು ಮಾತ್ರವೇ ನೀನು ಗಣನೆಗೆ ತೆಗೆದುಕೊಳ್ಳುವ ಕರ್ತನಾಗಿದೆಯಲ್ಲಪ್ಪ. ನಿನ್ನ ಮುಂದೆ ತನ್ನನ್ನೇ ತಾನು ತಗ್ಗಿಸಿಕೊಂಡು ನಿಲ್ಲುವಂತ ಮನಸ್ಥಿತಿ ಉಳ್ಳವರೇ ನಿನಗೆ ಬೇಕಾಗಿದೆ ಸ್ವಾಮಿ. ವರಕಾಲ ದಶದರಬ ಹೂಲ ದಸ್ತಾವಶ್ಯ ದರಬ, ರೇದ ಹಾಲ ದಸ್ತಾವಶ್ಯ ದರಬ, ರೇಖಾಲ ದಸ್ತಾವಶ್ಯ ದರಬಹುದ ಕಲ ದಸ್ತಬಿ. ಒಣಗಿದ ಎಲುಬುಗಳು ಕರ್ತನೆಪ್ಪ, ನಿನ್ನ ವಾಕ್ಯವನ್ನು ಕೇಳಿ ಕರ್ತನೆಪ್ಪ, ಈಗೋ ಜೋಡಣೆ ಆದ ಹಾಗೆ ಕರ್ತನೆಪ್ಪ. ಒಬ್ಬೊಬ್ಬರ ಪರಿಸ್ಥಿತಿಗಳು ಜೋಡಣೆ ಆಗ್ಲಿಕ್ಕೆ ಆಗುವಾಗೆ ದೇವರಪ್ಪ ನೀನು ತಾನೇ ಕಾರ್ಯವನ್ನು ಸಾಧಿಸು ರಾಜ. ನಿನಗೆ ಸ್ತೋತ್ರ. ನಾನೇ ನೆಡುವೆನು, ನಾನೇ ಕಟ್ಟುವೆನು ಎಂದು ಹೇಳಿದೆಯಲ್ಲಪ್ಪ. ಯಹೋವನು ಮನೆ ಕಟ್ಟಿದ್ದರೆ ಕಟ್ಟುವುದು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ ಎಂದು ಹೇಳಿದೆಯಲ್ಲಪ್ಪ. ಈಗ ಒಂದು ಮನೆಯನ್ನು ಕಟ್ಟುವುದು ಕರ್ತನೆಪ್ಪ, ಅದು ನಿನ್ನಿಂದ ಮಾತ್ರವೇ ಸಾಧ್ಯವಾಗಿದೆಯಲ್ಲ ರಾಜ. ಒಂದು ಕುಟುಂಬವನ್ನು ಕಟ್ಟುವುದು ಅದು ನಿನ್ನಿಂದಲೇ ಮಾತ್ರವೇ ಸಾಧ್ಯವಾಗಿದೆಯಲ್ಲಪ್ಪ. ಒಂದು ಜೀವಿತವನ್ನು ಉಳಿಸುವುದು ಅದು ನಿನ್ನಿಂದ ಮಾತ್ರವೇ ಸಾಧ್ಯವಾಗಿದೆಯಲ್ಲ ರಾಜ. ಹೇಗೋ ನಮ್ಮ ಪ್ರಯತ್ನಗಳು ಏನು ಅಲ್ಲ ಸ್ವಾಮಿ, ನಮ್ಮ ಆಲೋಚನೆಗಳು ಏನು ಅಲ್ಲ ಸ್ವಾಮಿ, ಎಲ್ಲವೂ ನಿನ್ನ ಅಪ್ಪ ಹಸ್ತದ ಹತೋಟಿಯಲ್ಲಿ ಇದೆಯಲ್ಲ ರಾಜ. ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನಾದಂತ ದೇವರಪ್ಪ, ಹೇಗೋ ಕರ್ತನೆ ನಿನ್ನ ವಾಕ್ಯಕ್ಕೆ ಬೆಲೆ ಕೊಟ್ಟು ಸ್ವಾಮಿ ಪರಿಶುದ್ಧಾತ್ಮನ ಸಂಚಾರಕ್ಕೆ ಅವಕಾಶವಿಲ್ಲದೆ ನಿಂತಿರುವಂತ ಪ್ರತಿಯೊಬ್ಬರನ್ನಪ್ಪ ನಿನ್ನ ಹತೋಟಿಗೆ ಒಪ್ಪಿಸಿ ಕೊಡುತ್ತಾ ಇದ್ದೇನೆ ರಾಜ. ಹೇಗೋ ಕಲ್ಲಾದ ಮನಸ್ಸನ್ನಪ್ಪ ನೀನು ತನ್ನೇ ಸೀಳಿ ರಾಜ. ಹೇಗೋ ಕರ್ತನೆ ನೂತನ ಕಾರ್ಯವನ್ನು ಮಾಡು. ಹೇಗೋ ನಾನು ಹೊಸ ಕಾರ್ಯವನ್ನು ಮಾಡುವೆನೆ ಎಂದು ಹೇಳುತ್ತೀಯಲ್ಲಪ್ಪ. ಹೇಗೋ ನಿಮ್ಮ ಪಾಪವನ್ನ ನಿನ್ನ ನಿನ್ನ ಶಾಪಗಳನ್ನ ನಿನ್ನ ಅಪರಾಧಗಳನ್ನ ನಿನ್ನ ದ್ರೋಹಗಳನ್ನು ಅಳಿಸುವೆನೆ ಎಂದು ಕರ್ತನೆಪ್ಪ. ಹೇಗೋ ದೇವರೇ ನೀನು ತಾನೆ ಈ ದಿನ ಅಳಿಸಿ ಹಾಕಿದ್ದೇವ. ಆ ದಿನ ಎಲಿಯನ ಕಾಲದಲ್ಲಪ್ಪ ಒಂದು ಚಿಕ್ಕ ಕೈ ಮೋಡ ಕರ್ತನೆ ದೊಡ್ಡ ಉಜ್ಜೀವನದ ಮಳೆ ಸುರಿಸಿದ ಹಾಗೆ ಈ ದಿನ ಇವರು ಮಾಡುವಂತ ಒಂದೊಂದು ನಿರ್ಧಾರಗಳು ಕರ್ತನೆಪ್ಪ ಇವರನ್ನ ಆಶೀರ್ವದಿಸುವುದು ಮಾತ್ರವಲ್ಲದೆ ರಜ ಇವ್ರ ಕುಟುಂಬವನ್ನ ಮತ್ತು ಇಡೀ ಸಭೆಯನ್ನ ಕರ್ತನೆ ಉಜ್ಜೀವನದ ಕಡೆಗೆ ನಡೆಸುವಂತದ್ದಾಗಿದೆಯಲ್ಲ ರಜ. ಓ ಕರ್ತನಾದಂತ ದೇವರಪ್ಪ ನೀನು ತಾನೆ ಸಹಾಯ ಮಾಡು ರಜ. ಹೇಗೋ ನಮ್ಮ ನಿರೀಕ್ಷೆ ಹಾಳಾಯ್ತು ಎಂದು ಕೊರಗುವಂತ ಪ್ರತಿಯೊಬ್ಬರನ್ನಪ್ಪ ನೀನು ತಾನೆ ಮುಟ್ಟು ಕರ್ತನೆ. ಒಂದು ಕಾಲ ಉಂಟು ನಿನ್ನ ನಿರೀಕ್ಷೆ ನಿರರ್ಥಕವಾಗದು ಎಂದು ಹೇಳಿದ್ದೀಯಲ್ಲಪ್ಪ. ಎಲ್ಲವನ್ನ ಸಾರ್ಥಕ ಪಡಿಸುವಂತ ನನ್ನ ಕರ್ತನೆ ನೀನಾಗಿದ್ದೀಯಲ್ಲಪ್ಪ. ನಿನ್ನ ಸಮ್ಮುಖದಲ್ಲಿ ಪ್ರಾರ್ಥನೆಯಲ್ಲಿ ಪ್ರಯಾಸ ಪಡುವಂಥದ್ದು, ಹೇಗೋ ನಿನ್ನ ವಾಕ್ಯವನ್ನ ಧ್ಯಾನಿಸುವುದಕ್ಕೆ ಪ್ರಯಾಸ ಪಡುವಂಥದ್ದು, ನಿನ್ನ ಸೇವೆಯಲ್ಲಿ ಪಡುವಂತ ಪ್ರಯಾಸವು ಕರ್ತನೆ ಒಂದು ಕಾಲಕ್ಕೂ ಕರ್ತನೆ ಅದು ನಿಷ್ಫಲವಾಗುವುದೇ ಇಲ್ಲ ರಜ. ಎಲ್ಲವನ್ನಪ್ಪ ನೀನು ತಾನೆ ಗಣನೆಗೆ ತೆಗೆದುಕೊಂಡು ರಜ ದೊಡ್ಡ ಆಶೀರ್ವಾದದೊಟ್ಟಿಗೆ ಎದುರುಗೊಂಡು ನಡೆಸುವ ಕರ್ತನಾಗಿದ್ದೀಯಲ್ಲಪ್ಪ. ಯಾವೆಲ್ಲ ಶೋಧನೆಗಳಿಗಪ್ಪ ಬಲಹೀನರಾಗಿ ಸೋತು ಹೋಗುತ್ತಾ ಇದ್ರ ರಜ, ಇವರನ್ನ ದೊಡ್ಡ ಸೈನ್ಯವಾಗಿ ನೀನು ತಾನೆ ಮಾರ್ಪಡಿಸು ರಾಜ. ಎದುರಿಸುವವರಾಗಿ ಮಾರ್ಪಡಿಸು ಕರ್ತನೆ. ಆತ್ಮಿಕ ರಣವೀರರಾಗಿ ಮಾರ್ಪಡಿಸು ರಾಜ. ಯುದ್ಧ ವೀರರಾಗಿ ಮಾರ್ಪಡಿಸು ಕರ್ತನೆ. ಧೈರ್ಯದ ಆತ್ಮನಿಂದ ತುಂಬಿಸು ಕರ್ತನೆ. ಪವಿತ್ರ ಆತ್ಮನ ಕೊಡುವಂತ ಜ್ಞಾನದ ಆತ್ಮನಿಂದ ತುಂಬಿಸು ಕರ್ತನೆ. ನಿನಗೆ ಸ್ತೋತ್ರ. ಲೋಕವನ್ನ ಜಯಿಸುವಂತ ನಂಬಿಕೆ ಕರ್ತನೆ ಇವರಲ್ಲಿ ಉಂಟಾಗಲಿ ಕರ್ತನೆ. ನಿನ್ನ ನಾಮಕ್ಕೆ ಸ್ತೋತ್ರ. ಹೇಗೋ ಕರ್ತನೆಪ್ಪ ನಿಮಗೆ ನಂಬಿಕೆ ಕಡಿಮೆಯಾಗಿದ್ದರೆ ಎಂದು ಅಪ್ಪ ಹೇಗೋ ನೀನು ಹೇಳುವಾಗ ರಜ ಹೇಗೋ ಕರ್ತನೆ ದೇವರ ಬೇಡಿಕೊಳ್ಳಿ ಎಂದು ಹೇಳಿದ್ದೀಯಲ್ಲಪ್ಪ. ಹೇಗೋ ಯಾರೆಲ್ಲ ನಂಬಿಕೆಯಲ್ಲಿ ಕಡಿಮೆಯಾಗಿದ್ದಾರ ರಜ ನಿನ್ನ ಬೇಡಿಕೊಂಡು ಕರ್ತನೆಪ್ಪ ಬಲವಾದ ನಂಬಿಕಸ್ಥರಾಗಿ ನಿಲ್ಲುವಾಗೆ ಸಹಾಯ ಮಾಡು ರಜ. ಹೇಗೋ ನಿನ್ನ ಪ್ರೀತಿಯನ್ನಪ್ಪ ಹೇಗೋ ಸವಿದು ನೋಡುವಂತ ಮಕ್ಕಳಾಗಿ ನೀನು ತಾನೇ ಮಾರ್ಪಡಿಸು ರಜ. ರೇಬೆ ಹೇಳದು ಶಂದರಪ್ಪ ದುಕೂಲ ದಸ್ತಬಿ. ಓ ದೇವರೇ ನಂಬಿಕಸ್ಥನು ಕರ್ತನೆಪ್ಪ, ಆತನು ಕರ್ತನೆ ಬಾಡದ ಜಯಮಾಲೆಯನ್ನು ಹೊಂದುವಂತ ನೀತಿವಂತ ಮನುಷ್ಯನಾಗಿರುತ್ತಾನಲ್ಲ ಸ್ವಾಮಿ. ಹೇಗೋ ಕರ್ತನೆಪ್ಪ ಇವರ ನಂಬಿಕೆ ಫಲ ಅದು ನೀತಿಯೇ ಆಗಿದೆಯಲ್ಲಪ್ಪ. ಇವರು ಕರ್ತನೆಪ್ಪ ನಿನ್ನ ಸಮ್ಮುಖದಲ್ಲಿ ನೀತಿವಂತರಾಗಿ ಕಾಣಿಸಲ್ಪಡ್ಲಿಕ್ಕಾಗುವಾಗಿ ನೀ ಸಹಾಯ ಮಾಡು ರಾಜ. ಇವರು ನಗಲಿಸುವಂತ ಎಲ್ಲಾ ಶೋಧನೆಗಳು ದೇವ್ರೆ ಅದು ಮುರಿಯಲ್ಪಡಲಿ ಹಾಗೆ ಮಾಡುತ್ತೇನೆ. ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.